ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್ ಎಸ್ಡಿಎಂ ಕಾಲೇಜು ಉಜಿರೆ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಮಸ್ಕಾರ ವಿಪರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್ ಎಸ್ ವೀಕ್ಷಕರೇ ನಾವು ಈ ದಿವಸ ಮತ್ತೆ ರಾಜ್ಯ ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮಂಡಿಸಿದಂತಹ ಬಜೆಟ್ ಈ ಬಜೆಟ್ ಬಗ್ಗೆ ನಾವು ಈಗಾಗಲೇ ಒಂದೆರಡು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದೇವೆ ಇವತ್ತು ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಕರ್ನಾಟಕ ರಾಜ್ಯ ಬಿಜೆಪಿಯ ರಾಜ್ಯ ವಕ್ತಾರರಾಗಿರುವಂತಹ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ ಸರ್ ಥ್ಯಾಂಕ್ ಯು ನಮಸ್ತೆ ಎಸ್ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ಕೇರಳ ಚುನಾವಣೆಯ ಸುವರಿಯಲ್ಲಿದ್ದಾರೆ ಅಂತ ಒಂದು ಬಿಸಿ ಶೆಡ್ಯೂಲ್ನ ನಡುವೆ ಕೂಡ ಈ ಒಂದು ಸಂವಾದಕ್ಕೆ ನಮ್ಮ ಜೊತೆಗೆ ಭಾಗಿಯಾಗಿದ್ದಕ್ಕೆ ನಾನು ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನಾನು ಈ ಒಂದು ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂತ ಹೇಳಿದ್ರೆ ಈಗಾಗಲೇ ನೀವು ನೋಡಿರ್ತೀರಿ ಬಜೆಟ್ನ ಅದರ ಸ್ವರೂಪ ಮತ್ತು ಒಂದು ಬಹುಮುಖ್ಯವಾಗಿ ಈ ಬಾರಿಯ ಬಜೆಟ್ ಏನು ಜನರ ಮನಸ್ಸಿನಲ್ಲಿ ಅಥವಾ ಪಕ್ಷಗಳು ಅಥವಾ ಏನು ಅದನ್ನು ಮಂಡಿಸಿದವರು ಅಥವಾ ಪ್ರತಿಪಕ್ಷಗಳು ಎಲ್ಲರೂ ಕೂಡ ಮಾತನಾಡಿದ್ದು ತೆರಿಗೆ ಯಾವುದೇ ತೆರಿಗೆಯನ್ನು ಏರಿಕೆ ಮಾಡದೇ ಇರುವಂತ ಒಂದು ಜನಪರ ಕಾಳಜಿಯ ಬಜೆಟ್ ಅಂತ ಎಸ್ ಆದರೆ ಸ್ವಾಭಾವಿಕವಾಗಿ ಪ್ರತಿಪಕ್ಷಗಳು ಎಸ್ ಬಜೆಟ್ ಜನಪರವಾಗಿಲ್ಲ ಅನ್ನುವಂಥ ಅಭಿಪ್ರಾಯವನ್ನೇ ಹೇಳಿವೆ ಇನ್ನೊಂದು ಕಡೆ ಒಂದಷ್ಟು ರೈತ ಸಂಘಟನೆಗಳು ಕೂಡ ಸೊ ಆದರೆ ಬಹುತೇಕ ಮಾಧ್ಯಮಗಳ ಈ ಬಾರಿಯ ವಿಶ್ಲೇಷಣೆ ಅಥವಾ ಸಂಪಾದಕಿಗಳನ್ನು ನಾವು ಗಮನಿಸಿದಾಗ ಸರ್ ನಮಗೆ ಕಂಡದ್ದು ಸಂಕಷ್ಟ ಕಾಲದಲ್ಲಿ ಆ ಒಂದು ಸಮತೋಲನದ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಂತ ಸೊ ನೀವು ಎಸ್ ಈಗಾಗಲೇ ನೀವು ನಿಮ್ಮ ಹೇಳಿಕೆಗಳು ಮಾಧ್ಯಮಗಳಲ್ಲಿ ಬಂದಿದೆ ಎಸ್ ಇವತ್ತೊಂದು ವಿಸ್ತೃತವಾದೊಂದು ಡಿಬೇಟ್ ಆಗಿರುವುದರಿಂದ ನೀವು ಈ ಬಜೆಟ್ ಅನ್ನು ಯಾವ ರೀತಿಯಾಗಿ ನಿಮಗೆ ಅದಕ್ಕೊಂದು ಪ್ರತಿಕ್ರಿಯೆ ಕೊಡ್ತೀರಿ ಒಟ್ಟು ಹಂತದಲ್ಲಿ ಆಮೇಲೆ ವಸ್ತು ಆಮೇಲೆ ಒನ್ ಬೈ ಒನ್ ಆಗಿ ಒಂದಷ್ಟು ವಿಚಾರಗಳನ್ನು ನಾವು ಮಾತಾಡುವ ಮೊದಲನೇದಾಗಿ ತಮ್ಮ ಮೂಲಕ ಎಲ್ಲ ಪ್ರೇಕ್ಷರಿಗೆ ನನ್ನನ್ನು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಯಾಕಂದ್ರೆ ರಾಜ್ಯದಾದ್ಯಂತ ಈ ಬಜೆಟ್ ಅನ್ನು ತುಂಬಾ ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿದ್ದಾರೆ ಇನ್ನು ಇನ್ ಎ ಸ್ಕೇಲ್ ಆಫ್ 1 to 10 ಎಷ್ಟು ಮಾರ್ಕ್ ಕೊಡ್ತೀರಾ ಅಂತ ಹೇಳಿದ್ರೆ ನಾನು 10ಕ್ಕೆ 10 ಕೊಡ್ತೇನೆ ಕೇಳಿದ್ರೆ ಯಾವ ಬಜೆಟ್ಗೂ 10 ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ನಾನು 8.5 ಮಾರ್ಕ್ ಕೊಡ್ತೇನೆ ಅಂತ ಹೇಳಿದ್ರೆ 1.5 ಮಾರ್ಕ್ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತೀರಿ ನೀವು ಹಾಗಾಗಿ ತಾವು ಹೇಳಿದ ಶಬ್ದವನ್ನೇ ಉಲ್ಲೇಖ ಮಾಡುವುದಾದ್ರೆ ಒಂದು ಅನಿವಾರ್ಯ ಸಂದರ್ಭದಲ್ಲಿ ತೀವ್ರ ಸಂಕಷ್ಟದ ಕಾಲದಲ್ಲಿ ಕಳೆದ ವರ್ಷದ ಮೊದಲಿನ 6-8 ತಿಂಗಳಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ಆದಾಯ ಕುಸಿತ ಕಂಡಂತಹ ಸಂದರ್ಭದಲ್ಲಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಈ ವೈದ್ಯಕೀಯ ಸೇವೆಗಾಗಿ ಮತ್ತು ಬಡ ಜನರ ಒಂದು ಸಂಕಟ ಸಮಯದ ಪರಿಹಾರಕ್ಕೆ ಕೊಡಬೇಕಾಗಿರುವುದರಿಂದ ಮತ್ತು ಆ ಇಕಾನಮಿ ಈಗ ಸ್ವಲ್ಪ ರಿವೈವಲ್ ಮೋಡಲ್ಲಿ ಬಂದಿರುವುದರಿಂದ ಒಂದಷ್ಟು ಅನಿಸಿಕೆಗಳೊಂದಿಗೆ ಒಂದಷ್ಟು ಐ ವುಡ್ ಸೇ ಎಕ್ಸ್ಪೆಕ್ಟೇಷನ್ ಒಂದಿಗೆ ಇರುವ ಇತಿಮಿತಿಯೊಳಗೆ ನನ್ನನ್ನು ಕೇಳಿದರೆ ಕೇಂದ್ರ ಸರ್ಕಾರದ ಬಜೆಟ್ ಆಗಲಿ ರಾಜ್ಯ ಸರ್ಕಾರದ ಬಜೆಟ್ ಆಗಲಿ ತುಂಬ ಬ್ಯಾಲೆನ್ಸ್ಡ್ ಮತ್ತು ಮೆಚೋರ್ಡ್ ಅಂತ ಅಂದ್ಕೊಳ್ತೀನಿ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಈ ಇಕನಾಮಿಕ್ಸ್ ಅಲ್ಲಿ ಒಂದು ಮಾತಿದೆ ಮನಿ ಇನ್ ಸರ್ಕ್ಯುಲೇಷನ್ ಅರ್ನ್ಸ್ ಮೋರ್ ಮನಿ ಅಂತ ಈ ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಜನರ ಕೈಯಲ್ಲಿ ಹಣ ಓಡಾಡ್ತಿರ್ಲಿಲ್ಲ ಕೈಯಲ್ಲಿ ಹಣ ಓಡಾಡಿದಾಗ ಅದು ನಮ್ಮ ಬೇಡಿಕೆಗಳನ್ನ ಸೃಷ್ಟಿ ಮಾಡ್ತದೆ ಇಟ್ ಕ್ರಿಯೇಟ್ಸ್ ಡಿಮಾಂಡ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ ಸೊ ಯಾವಾಗ ಬೇಡಿಕೆ ಉತ್ಪಾದನೆಗೆ ಬೇಡಿಕೆ ಉಂಟಾಗ್ತದೆ ಆಗ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ ಸೊ ಈ ತರದ ಕ್ರೈಸಿಸ್ ಟೈಮಲ್ಲಿ ಸರ್ಕಾರಗಳು ಔಟ್ ಆಫ್ ದಿ ಬಾಕ್ಸ್ ಆಲೋಚನೆ ಮಾಡಿ ಮಾರ್ಕೆಟ್ನಲ್ಲಿ ಹಣದ ಚಲಾವಣೆಗೆ ಅವಕಾಶಗಳನ್ನು ಮಾಡಿಕೊಡಬೇಕು ಸೊ ಕೇಂದ್ರ ಮತ್ತು ರಾಜ್ಯದ ಎರಡೂ ಬಜೆಟ್ನಲ್ಲಿ ನೀವು ಮ್ಯಾಕ್ರೋಲೆವೆಲ್ನಲ್ಲಿ ಆಲೋಚನೆ ಮಾಡಿದರೆ ಈ ಎರಡೂ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಅಥವಾ ವಿತ್ತ ಮಂತ್ರಿಗಳು ಕೇಂದ್ರದಲ್ಲಿ ಈ ರೀತಿಯ ಆಲೋಚನೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಕೃಷಿ ಕ್ಷೇತ್ರಕ್ಕೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ಒದಗಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ 13 ಬಜೆಟ್ ಕೊಟ್ಟವರು ಹೇಳ್ತಾರೆ ಸಾಲ ಮಾಡಿದ್ರೆ ಅಂತ ಅದು ಆಮೇಲೆ ಹೇಳ್ತೀನಿ ನಾನು ಸೊ ಸಾಲ ಮಾಡಿದಾಗ ನೀವು ಸಾಲವನ್ನ ಯಾತಕ್ಕೆ ಉಪಯೋಗ ಮಾಡ್ತೀರಿ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ 71,000 ಕೋಟಿ ಸಾಲ ಈ ಬಾರಿಯ ಬಜೆಟ್ ನಲ್ಲಿ ತೋರಿಸಲಾಗಿರುವುದು ಇದೆಲ್ಲವನ್ನ ಮನಸ್ಸಲ್ಲಿ ಇಟ್ಟುಕೊಂಡಾಗ ಒಬ್ಬ ಪ್ರೂಡೆಂಟ್ ಫೈನಾನ್ಷಿಯಲ್ ಮ್ಯಾನೇಜರ್ ಯಾವ ರೀತಿ ಈ ಕ್ರೈಸಿಸ್ ಅನ್ನ ಮ್ಯಾನೇಜ್ ಮಾಡಬೇಕು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸೊಗಸಾಗಿ ಮಾಡಿದ್ದಾರೆ ಹಾಗಾಗಿ ನಾನು ಈಗ ಫುಲ್ ಮಾರ್ಕ್ಸ್ ಕೊಡ್ತೇನೆ ಐ ವೆಲ್ಕಮ್ ದಿಸ್ ಬಜೆಟ್ ಈಗ ಎಸ್ ನಾನು ಕರಾವಳಿಯಿಂದ ಆರಂಭಿಸ್ತೇನೆ ಸರ್ ಆಮೇಲೆ ನಾವು ಒಂದೊಂದು ವಿಚಾರಕ್ಕೆ ಬರುವ ಕರಾವಳಿಯ ಒಂದಷ್ಟು ವಿಚಾರಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ ಬಹುಮುಖ್ಯವಾಗಿ ಪ್ರವಾಸೋದ್ಯಮ
ಕರಾವಳಿಯ ಅನ್ನೋ ಉದ್ದೇಶವಾಗಿಟ್ಕೊಂಡು ಪ್ರವಾಸೋದ್ಯಮವನ್ನು ಎಲ್ಲ ಸರ್ಕಾರಗಳು ಈ ತನಕ ಬಂದಂಥದ್ದು ಕರಾವಳಿಯಲ್ಲಿ ನಮಗೆ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಕಷ್ಟು ನ್ಯಾಚುರಲ್ ಆದ ಸಂಪನ್ಮೂಲಗಳು ಮತ್ತು ಅವಕಾಶಗಳಿದ್ದಾವೆ ಕಂಪೇರ್ಡ್ ಟು ಕೇರಳ, ಗೋವಾ ಅಥವಾ ಇತರ ರಾಜ್ಯಗಳಿಗೆ ನಾವು ಮಾಡಲಿಕ್ಕೆ ಅವಕಾಶಗಳು ಉಂಟು ಅಂತ. ಆದರೆ ಈ ಬಜೆಟ್ನಲ್ಲಿ ನೋಡುವಾಗ ಏನು ಪ್ರವಾಸೋದ್ಯಮಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಇಟ್ಟಿರುವಂಥದ್ದು 500 ಕೋಟಿ ರೂಪಾಯಿ. ಇದರ ಬಗ್ಗೆ ಇದು ಸಣ್ಣ ಮೊತ್ತ ಅಂತವೋ ಅಥವಾ ಇದರಲ್ಲಿ ನಾವು ಏನಾದರೂ ಅಚೀವ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಓಕೆ, ಪ್ರವಾಸೋದ್ಯಮವನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ನಿಮಗೆ ಸುಂದರವಾದ ಕೋಸ್ಟ್ ಲೈನ್ ಇದೆ, ಬೀಚಸ್ ಇದೆ, ಬ್ಯೂಟಿಫುಲ್ ಬೀಚಸ್, ಇನ್ಫ್ಯಾಕ್ಟ್ ಬೆಟರ್ ದನ್ ಕೇರಳ ಆ್ಯಂಡ್ ಎಟ್ ಟೈಮ್ಸ್ ಇದು ಯಾವ್ದು ನಮ್ಮ ಗೋವಾಕ್ಕಿಂತ. ನಿಮ್ಮಲ್ಲಿ ಅದ್ಭುತವಾದ ಸಾಂಸ್ಕೃತಿಕ ವೈವಿಧ್ಯತೆ ಇದೆ, ಕೇರಳದಷ್ಟೇ ಕಲರ್ಫುಲ್ ರಿಚ್ನೆಸ್ ರಿಚ್ನೆಸ್ ಇದೆ, ತುಂಬಾ ಸುಂದರವಾದ ಸುಂದರವಾಗಿ ಮ್ಯಾನೇಜ್ ಆಗ್ತಿರುವಂತಹ ದೇವಾಲಯಗಳಿದ್ದಾವೆ. ಪಕ್ಕದಲ್ಲಿ ಚಿಕ್ಕಮಗಳೂರು ಇರ್ಬೋದು, ಕೊಡಗು ಇರ್ಬೋದು, ಇಲ್ಲ ಕೊಪ್ಪ ಶೃಂಗೇರಿ ಇರ್ಬೋದು, ಇಲ್ಲೆಲ್ಲ ಸಾಕಷ್ಟು ಒಳ್ಳೆಯ ತಾಣಗಳಿದ್ದಾವೆ. ಸೊ ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡಬೇಕು. ಪ್ರವಾಸೋದ್ಯಮ ಅಂತ ಹೇಳಿದ್ರೆ ಜನ ಇಲ್ಲಿಗೆ ನೋಡ್ಲಿಕ್ಕೆ ಬರಬೇಕು. ಇದು ಕೇವಲ ದುಡ್ಡಿಟ್ಟ ಕೂಡಲೇ ಆಗುದಿಲ್ಲ, ಅವರನ್ನು ಒಟ್ಟು ಆಕರ್ಷಣೆ ಮಾಡ್ಲಿಕ್ಕೆ ಹೇಳಿ ಮುಗಿಸ್ತೇನೆ. ನಿಮ್ಮ ಇಲ್ಲಿ ಒಂದು ಕಲ್ಚರ್ ಅಂತ ಅಂದ್ರೆ ನೀವು ಬಂದ ಅತಿಥಿಯನ್ನು ಹೇಗೆ ಸ್ವೀಕಾರ ಮಾಡ್ತೀರಿ? ರೈಲ್ವೆ ಸ್ಟೇಷನ್ ಇಳಿದಂತ ಒಬ್ಬ ಪ್ರವಾಸಿ ಅಥವಾ ಬಸ್ ಸ್ಟ್ಯಾಂಡ್ ಇಳಿದಂತ ಒಬ್ಬ ಪ್ರವಾಸಿ, ಏರ್ಪೋರ್ಟ್ ಅಲ್ಲಿ ಇಳಿದಂತ ಪ್ರವಾಸಿ, ಆರ್ ಯು ವೆಲ್ಕಮಿಂಗ್ ಹಿಮ್? ಆರ್ ಯು ಎಕ್ಸ್ಪ್ಲಾಯ್ಟಿಂಗ್ ಹಿಮ್? ಇದು ಒಂದನೇ. ಎರಡನೇದು ಬಾರಿ ಬಾರಿ ಜಿಜ್ಞಾಸೆ ಮಾಡಿಕೊಳ್ಳಬೇಕು. ನಾವು ಆ ರೀತಿಯಲ್ಲಿ ನಮ್ಮನ್ನ ಪರಿವರ್ತನೆ ಮಾಡಿಕೊಂಡಿದ್ದೀವ. ಇನ್ ಎರಡನೇ ಸಂಗತಿ, ಯಾವ ಸಂಗತಿಗಳನ್ನ ನಾವು ಪ್ರದರ್ಶನ ಮಾಡಿ ಜನರನ್ನು ಆಕರ್ಷಣೆ ಮಾಡಬೇಕು, ಅಲ್ಲಿ ಏನು ಮೂಲಭೂತ ಸೌಕರ್ಯ ಕೊಡ್ತಾ ಇದ್ದೀವಿ ನಾವು? ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಕ್ರಿಯೇಟ್ ಮಾಡಿದ್ದೀವ. ಇನ್ನು ಮೂರನೇ ಸಂಗತಿ ಇದು ಕಮ್ಯುನಿಕೇಶನ್ ಅಂತ ಹೇಳ್ತೀವಿ, ಅಥವಾ ಈಗ ನಮ್ಮ ಟ್ರಾನ್ಸ್ಪೋರ್ಟ್, ರೋಡ್, ಈ ಕ್ವಾಲಿಟಿ ಇದೆಲ್ಲ, ಇದು ಹೇಗಿದೆ? ನಿಮ್ಮ ಹತ್ರ ವಾಸ್ತವ್ಯಕ್ಕೆ ಒಂದು ಬಜೆಟ್ ಹೋಟೆಲ್ ಒಂದು ಚೈನ್ ಏನಿದೆಯಾ ನಿಮ್ಮ ಹತ್ರ? ಈ ರೀತಿಯ ಅನೇಕ ಸಂಗತಿಗಳು ನನಗೆ ಗೊತ್ತಿಲ್ಲ. ಇವಾಗ ಸ್ವಚ್ಛ ಭಾರತ್ ಬಂದ ಮೇಲೆ ನಮ್ಮ ಬೀಚ್ಗಳು ಎಷ್ಟು ಕ್ಲೀನ್ ಆಗಿದೆ ಅಂತ ಗೊತ್ತಿಲ್ಲ. ನಮ್ಮ ಮಾರ್ನಿಂಗ್ ಹ್ಯಾಬಿಟ್ಸ್ ಬೀಚ್ ಅಲ್ಲಿ ಹೇಗಿದೆ? ಕ್ಲೀನ್ ದಿನ ಮಾಡಿದಷ್ಟು ಮುಗಿಯುವುದಿಲ್ಲ, ಇದು ಹೇಗಿದೆ ನಮ್ದು? ಈ ಅನೇಕ ಸಂಗತಿಗಳು. ಹಾಗಾಗಿ ನಾನೆಲ್ಲೋ ಕೇವಲ ಒಂದು 500 ಕೋಟಿ 1000 ಕೋಟಿ ಇಡುದು ಹೇಳುವುದಕ್ಕಿಂತ, ಕರಾವಳಿಯ ಜನ ಇವತ್ತು ನಮ್ದು ಸ್ಪೆಷಾಲಿಟಿ ಇರುವಂತದ್ದು ನಮ್ದು ಏನ್ ಹೇಳಿದ್ರೆ ಏನ್ ಹೇಳ್ತಾರೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಟೂರಿಸಂ ಅನ್ನ ಒಂದು ಅತ್ಯಂತ ಪ್ರಮುಖವಾದ ಅಂಗವಾಗಿ ಮಾಡಿಕೊಂಡು ನಾವು ಇಲ್ಲಿ ಆತರ ನಮ್ಮ ಮಾನಸಿಕತೆ, ನಮ್ಮ ಲೈಫ್ ಸ್ಟೈಲ್, ನಮ್ಮ ಓರಿಯೆಂಟೇಶನ್ ಬದಲಾವಣೆ ಮಾಡ್ಕೊಳ್ತೀವ. ನೀವು ಹೇಳಿ ತುಂಬಾ ಅದ್ಭುತವಾದ ಸಂಗತಿ. ಬಹಳ ಕಡಿಮೆ ಖರ್ಚಿನಲ್ಲಿ ಬಹಳ ಹೆಚ್ಚು ಜನಕ್ಕೆ ಉದ್ಯೋಗ ಕೊಡುವಂತ, ಹೆಚ್ಚು ಇಕನಾಮಿಕ್ ಆಕ್ಟಿವಿಟಿ ಜನರೇಟ್ ಮಾಡುವಂತ, ಮತ್ತು ಇದಕ್ಕಾಗಿ ಬಹಳ ವಿಶೇಷವಾದ ಏನಾದರೂ ಕೌಶಲ್ಯ ಬೇಕಾದ ಯಾವ ಸಂಗತಿಗಳು ಇಲ್ಲ. ನಾವು ವಿ ಆರ್ ಆಲ್ರೆಡಿ ಎಕ್ಸ್ಪರ್ಟ್ ಇನ್ ಇಟ್. ಹಾಗಾಗಿ 500 ಕೋಟಿ ಕೊಟ್ಟಿರುವುದು ಹೇಳುವುದಕ್ಕಿಂತ ಅದು ಇಡೀ ರಾಜ್ಯ ಕೊಟ್ಟಿರುವಂಥದ್ದು. ನಮ್ಮಲ್ಲಿ ಕೇವಲ ಕರಾವಳಿ ಮಾತ್ರವಲ್ಲ, ಇಡೀ ಕರ್ನಾಟಕಕ್ಕೆ ಸಂಬಂಧಿಸಿದ ಹಾಗೆ ನಾವು ಪ್ರವಾಸೋದ್ಯಮವನ್ನ, ನಾನು ಉದಾಹರಣೆಗೆ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಹೋಗಿದ್ದೇನೆ. ನಮ್ಮಲ್ಲಿರುವಂಥ ದೇವಾಲಯಗಳು, ನಮ್ಮಲ್ಲಿರುವಂಥ ಕಲ್ಚರಲ್ ವೈಬ್ರೆನ್ಸಿ, ಇದನ್ನು ನಾವು ಸರಿಯಾಗಿ ಟ್ಯಾಪ್ ಮಾಡಿದರೆ ಜಗತ್ತಿನಿಂದ ಜನ ಬರ್ತಾರೆ ನಮ್ಮ ಕಡೆಗೆ. ಆದರೆ ಅದು ಆಗ್ತಾ ಇಲ್ಲ. ಅದು ಕೇವಲ ಒಂದು ಕರ್ನಾಟಕ ರಾಜ್ಯದ ಪಾಲಿಸಿ ಫೇಲಿಯರ್ ಅಲ್ಲ, ಅಥವಾ ಕರ್ನಾಟಕ ಬಿಟ್ಟು ದೇಶದ ಪಾಲಿಸಿ ಫೇಲಿಯರ್ ಅಲ್ಲ, ಅದರ ಮೇಲೆ ಫೋಕಸ್ ಮಾಡಿ. ವಿಲೇಜ್ ಟೂರಿಸಂ, ಕಲ್ಚರಲ್ ಟೂರಿಸಂ ಬಗ್ಗೆ ಕೂಡ. ಈ ಕಂಬಳ ಉದಾಹರಣೆ, ಕಂಬಳವನ್ನು ನೀವು ಇದು ಸ್ಪೇನ್ ನಲ್ಲಿ ಬುಲ್ ಫೈಟ್ ಅಂತ ಹೇಳ್ತಾರಲ್ಲ, ಸಾವಿರಾರು ಜನ ಬಂದು ನೋಡ್ತಾರೆ. ನಾವು ಇಂಥ ಒಂದು ಅದ್ಭುತವಾದ ಕ್ರೀಡೆಯನ್ನು ಪ್ರಮೋಟೆ ಮಾಡಿಲ್ಲ. ಏನೋ ಹುಸೇನ್ ಬೋಲ್ಟ್ ಅನ್ನ ಮೀರಿಸಿದ ಶ್ರೀನಿವಾಸ ಗೌಡರ ದಾಖಲೆ ಪೇಟಾದ ಗಲಾಟೆಯಿಂದಾಗಿ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಸಿಕ್ಕಿದೆ. ನಾವಾಗಿ ಅದನ್ನೇನು ಮಾಡಿಲ್ಲ. ನಮ್ಮ ಯಕ್ಷಗಾನ ಹೇಳುವಂಥದ್ದನ್ನು ಸ್ವಲ್ಪ ಫೈನ್ ಟ್ಯೂನ್ ಮಾಡಬೇಕಾಗ್ಬೋದು. ಇಷ್ಟು ಅದ್ಭುತವಾದ ಕಲರ್ಫುಲ್ ಕಾಸ್ಟ್ಯೂಮ್ ಇರುವಂತಹ ಒಂದು ಕಲೆ ಅದು. ಅದೇ ಕೇರಳದ ಕಥಕ್ಕಳಿ, ಎಲ್ಲೆಲ್ಲ ಕೇರಳಿಗರಿದ್ದಾರೆ ಅಲ್ಲೆಲ್ಲ ಕಥಕ್ಕಳಿ ಒಂದು ಮುಖವಾಡ ಕಂಡೇ ಕಾಣುತ್ತೆ. ಹಾಗಾಗಿ ಟೂರಿಸಂ ಅನ್ನ 500 ಕೋಟಿ ಅಂತ ಹೇಳಿ ಮಾತಾಡೋದಕ್ಕಿಂತ ನಾವು ಒಂದು ಪಾಲಿಸಿ ಅಪ್ರೋಚ್ ಅನ್ನೋದ್ರ ಬಗ್ಗೆ ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಫಾರ್ ಅವರ್ ಓನ್ ಯುನೋ ವೆಲ್ಫೇರ್, ನಮಗೆ ಅದು ಅನುಕೂಲ ಆಗ್ತದೆ. ನಮ್ಮ ಟೂರಿಸ್ಟ್ ಆಪರೇಟರ್ಸ್, ನಮ್ಮ ರಿಕ್ಷಾ ಡ್ರೈವರ್ಸ್, ನಮ್ಮ ಟ್ಯಾಕ್ಸಿ ಡ್ರೈವರ್ಸ್, ನಮ್ಮ ಹೋಟೆಲ್ನ ಸ್ಟಾಫ್, ಅವರೆಲ್ಲ ಎಷ್ಟು ಒಂದು ಸಣ್ಣ ಪ್ರಯೋಗ ಆಗಿತ್ತು ಅತಿಥಿ ದೇವೋಭವ ಅಂತ ಹೇಳಿಕೊಂಡು. ಅದು ಹಾಗಿದೆಯಾ? ಇವತ್ತಿಗೂ ನಾನು ಬೆಳಿಗ್ಗೆ ಬಸ್ಸಲ್ಲಿ ಬಂದು ಇಳಿದಾಗ ಮಂಗಳೂರಿನಲ್ಲಿ ಐ ಹ್ಯಾವ್ ಟು ನೆಗೋಷಿಯೇಟ್ ವಿತ್ ಪೀಪಲ್ ಫಾರ್ ಯುನೋ ಫೇರ್. ಈ ರೀತಿ ತುಂಬಾ ಬದಲಾವಣೆಗಳಾಗಬೇಕಾಗಿದೆ.
ಸ್ವಭಾವ ಬದಲಾವಣೆ ಆಗಬೇಕು ಹೇಳ್ತೀರಿ ಹಾಗ ಅಲ್ಲ 500 ಕೋಟಿಯ ಒಟ್ಟಿಗೆ ಈ ಸಂಗತಿಗಳು ಪೂರಕ ಆಗುತ್ತೆ ಅಂತ ಹೇಳ್ಕೊಳ್ಳೋದು ಈಗ ಯಾಕೆ ನಮ್ಮ ಊರಿನ ದೇವಸ್ಥಾನಗಳಿಗೆ 500 ಕೋಟಿ ಕಡಿಮೆ ಅಂತ ಹೇಳೋದಿಲ್ಲ ನೀವು 500 ಕೋಟಿ ಕಡಿಮೆ ಹೇಳೋದಕ್ಕಿಂತ 500 ಕೋಟಿ ಹೇಗೆ ಇನ್ವೆಸ್ಟ್ ಮಾಡ್ತೇವೆ ಅಂತ ಮತ್ತೆ ಇನ್ನೊಂದು ಏನು ಗೊತ್ತಾ ಈಗ 500 ಕೋಟಿ ಯಾವುದಕ್ಕೆ ಇಟ್ಟಿದ್ದಾರೆ ಅಂತ ಕೇಳಬೇಕು ರಸ್ತೆಗಳ ಅಭಿವೃದ್ಧಿಗೆ ಇದರಲ್ಲಿ ಬರುವುದಿಲ್ಲ ಇಲ್ಲೋ ಸ್ಪೆಸಿಫಿಕ್ ಆಗಿ ಏನೋ ಕೊಟ್ಟಿರಬಹುದು ರಸ್ತೆಗಳು ರಸ್ತೆಗಳ ಅಭಿವೃದ್ಧಿ ಅದು ಪಿಡಬ್ಲ್ಯೂಡಿ ಇಲಾಖೆಗೆ ಬರುವಂತ ಅನುದಾನ ಬರ್ತದೆ ಅದು ಕೂಡ ಟೂರಿಸಂ ಪ್ರಮೋಟ್ ಆಗುತ್ತೆ ಇನ್ ಯಾವುದೋ ರೀತಿನಲ್ಲಿ ದೇವಸ್ಥಾನಗಳ ಸುತ್ತಮುತ್ತ ಶೌಚಾಲಯ ಈಗ ನಮ್ಮ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ನವರು ಈ ಟೆಂಪಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಬಗ್ಗೆ ತುಂಬಾ ದೊಡ್ಡ ಇನಿಷಿಯೇಟಿವ್ ತಗೊಂಡಿದ್ದಾರೆ ಅದು ಕೂಡ ಎಲ್ಲಗಳು ಪೂರಕವಾಗಿ ಆಗುತ್ತೆ ಹಾಗಾಗಿ ಇದು ಎಕ್ಸ್ಕ್ಲೂಸಿವ್ ಓನ್ಲಿ ಫಾರ್ ಟೂರಿಸಂ ಅಂತಲ್ಲ ಬೇರೆ ಬೇರೆ ಇಲಾಖೆಗಳಿಂದ ಬರುವಂತ ಹಣವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಟೂರಿಸಂ ಅನ್ನು ಪ್ರಮೋಟ್ ಮಾಡ್ತದೆ ಬೀಚ್ ಡೆವಲಪ್ಮೆಂಟ್ ಗೆ ಅಂತ ದುಡ್ಡಿದೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಬೀಚ್ ಡೆವಲಪ್ಮೆಂಟ್ ದುಡ್ಡಿದೆ ಅದು ಇದರಲ್ಲಿ ಬರುವುದಿಲ್ಲ ಅದು ಬೇರೆ ಇದೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಇನ್ನು ನಿಗಮ ಮಾಡ್ತೇವೆ ಅಂತ ಮಂಡಳಿಯಾಗಿ ಮಾಡ್ತಾರೆ ಇದು ಮಾಡಿದೆ ಒಂದು ಲ್ಯಾಂಡ್ ಮಾರ್ಕ್ ಕೆಲಸಗಳನ್ನು ತೋರಿಸ್ತಾ ಇರಲಿಲ್ಲ ಅನ್ನೋದು ಕೂಡ ಒಂದು ಅಭಿಪ್ರಾಯ ಉಂಟು ನೋಡಿ ಈ ದುಡ್ಡಿನ ಅನುದಾನದ ಕೊರತೆಯೋ ಪ್ರಜಾಪ್ರಭುತ್ವದಲ್ಲಿ ಯಾವುದು ಪ್ರಯಾರಿಟಿ ಅಂತ ಆಗ್ತದೆ ಈಗ ಹೋದ ವರ್ಷ ಕೋವಿಡ್ ಬಂದ ಸಮಯದಲ್ಲಿ ಬೇರೆ ಎಲ್ಲವೂ ಬದಿಗೆ ಹೋಯ್ತು ಬದುಕುದು ಅಂತ ಆಗ್ತದೆ ಕೃಷಿ ಹೆಚ್ಚು ಇಂಪಾರ್ಟೆಂಟ್ ಶಿಕ್ಷಣ ಹೆಚ್ಚು ಇಂಪಾರ್ಟೆಂಟ್ ಆರೋಗ್ಯ ಹೆಚ್ಚು ಇಂಪಾರ್ಟೆಂಟ್ ಈಗ ಸೆಕೆಂಡ್ ವೇವ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಇಷ್ಟೆಲ್ಲ ಚರ್ಚೆ ಮಾಡ್ತೀವಿ ನಾಳೆ ಸೆಕೆಂಡ್ ವೇವ್ ಉಲ್ಬಣ ಆದ್ರೆ ಇದೆಲ್ಲೂ ಬದಿಗೆ ಹೋಗಿಬಿಡುತ್ತೆ ಸೊ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷ ಸರ್ಕಾರ ಇರಲಿ ಪ್ರಯಾರಿಟಿ ಅಂತ ಇರ್ತದೆ ಒಂದು ನಾವು ವಿ ಆರ್ ನಾಟ್ ಎ ಕ್ಯಾಶ್ ರಿಚ್ ಸ್ಟೇಟ್ ತುಂಬಾ ಅನೇಕ ದೇಶಗಳಾಗಿ ನಮ್ಮಲ್ಲಿ ತುಂಬಾ ಕ್ಯಾಶ್ ಏನಿಲ್ಲ ಇವತ್ತಿಗೂ ತುಂಬಾ ಸಾಲದ ಮಾಡಿಕೊಂಡು ನಾವು ಮಾಡ್ತಿರುವಂತದ್ದು ಹೌ ಎಫಿಷಿಯಂಟ್ಲಿ ವಿ ಇನ್ವೆಸ್ಟ್ ದ ಮನಿ ಅಲೋಕೇಟೆಡ್ ಫಾರ್ ಅ ಡಿಪಾರ್ಟ್ಮೆಂಟ್ ಹೇಳೋದು ತುಂಬಾ ಇಂಪಾರ್ಟೆಂಟ್ ಹೌ ಡು ಯು ಬ್ರಿಂಗ್ ಇನ್ ಎಫಿಷಿಯಂಟ್ ಇನ್ವೆಸ್ಟ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಹೇಳುವಂಥದ್ದು ಈಗ ಹೆಲ್ತ್ ಕೇರ್ನಲ್ಲಿ ಮಾತಾಡಬೇಕು ಹೇಳಿದ್ರೆ ಹೋದ ವರ್ಷ ಕೋವಿಡ್ ಸಂಕಟ ಬಂದಾಗ ಇಡೀ ದೇಶದಲ್ಲಿ ನಮ್ಮ ವ್ಯವಸ್ಥೆ ಹೇಗಿತ್ತು ಆದರೆ ಎಷ್ಟು ಬಹಳ ಸುಲಭವಾಗಿ ನಾವು ಆ 8-9 ತಿಂಗಳ ಅವಧಿಯಲ್ಲಿ ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲಂತ ಒಂದು ದೇಶವಾಗಿ ಕನ್ವರ್ಟ್ ಆದವು ಸೊ ನಮ್ಮಲ್ಲಿ ಆ ರೆಸಿಲಿಯನ್ಸ್ ಇದೆ ನಮ್ಮಲ್ಲಿ ಆ ಫ್ಲೆಕ್ಸಿಬಿಲಿಟಿ ಇದೆ ಆದ್ರೆ ತುಂಬಾ ಹಣ ಇದೆಯಾ ಕೇಳಿದ್ರೆ ಫಾರ್ ದ ಟೈಮಿಂಗ್ ಇಲ್ಲ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಈಗ ಎಷ್ಟೋ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದ ಆಸ್ಪತ್ರೆಗಳನ್ನು ಇವತ್ತಿಗೆ ಕೂಡ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಇಲ್ಲ ಎಸ್ ಎಸ್ ಸೊ ಈಗ ಅದು ಕೂಡ ಒಂದು ಪ್ರಶ್ನೆ ಇತ್ತು ಈ ಬಜೆಟ್ ನಲ್ಲಿ ಯಾಕಂತ ಹೇಳಿದ್ರೆ ಈ ಒಂದು ಆಫ್ಟರ್ ಕೋವಿಡ್ ನ ಸಂಕಷ್ಟ ಕಾಲವನ್ನು ನಾವು ನೋಡಿದೆವು ನೋಡಿದ ನಂತರ ಕೂಡ ಆರೋಗ್ಯ ಕ್ಷೇತ್ರಕ್ಕೆ ಅದನ್ನು ದೊಡ್ಡ ಮಟ್ಟಿಗೆ ಒಂದು ಸುಧಾರಣೆಗೆ ಬಜೆಟ್ ನಾವು 1,000 ಜನರಿಗೆ ಇಷ್ಟು ಫೆಸಿಲಿಟಿ ಇರಬೇಕು ಅಂತ ಆಲೋಚನೆ ಮಾಡ್ತೀವಿ ನಮ್ಗೆ ಹೋದ ಇದರಲ್ಲಿ ಎಮರ್ಜೆನ್ಸಿ ಬಿಟ್ಟರೆ ನಮ್ಗೆ ಬೆಡ್ಸ್ ಕೊರತೆ ಆಗ್ಲಿಲ್ಲ ನಮ್ಗೆ ಕೊರತೆ ಆಗಿರುವಂತದ್ದು ಆ ಎಮರ್ಜೆನ್ಸಿ ಇಕ್ವಿಪ್ಮೆಂಟ್ ಅದು ಕೊರತೆ ಆಗಿತ್ತು ನಮ್ಗೆ ಸೊ ಅದನ್ನು ನಾವು ಪೂರೈಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಬೆಡ್ ಗಳಿಗೆ ಉದಾಹರಣೆಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ 9 ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದೆ ಅದರ್ ದಾನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂಡ್ ಅವರ್ ಓನ್ ಗವರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೇಟರ್ಸ್ ಫಾರ್ 6 or 7 ಡಿಸ್ಟ್ರಿಕ್ಟ್ಸ್ ಸೊ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯನ್ನೇ ಮಾದರಿ ತಗೊಂಡ್ರೆ ಆಸ್ ಫಾರ್ ಆಸ್ ಹೆಲ್ತ್ ಕೇರ್ ಇಸ್ ಕನ್ಸರ್ನ್ ವಿ ಆರ್ ಎಟ್ ಪಾರ್ ವಿತ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಅಷ್ಟು ನಮ್ಮ ಹತ್ರ ಫೆಸಿಲಿಟಿ ಇದೆ ಮತ್ತು ಒಳ್ಳೆಯ ವೈದ್ಯಕೀಯ ಸವಲತ್ತು ಕೂಡ ಇಲ್ಲಿ ಸಿಗ್ತಾ ಇದೆ ನಿಮ್ಗೆ ಗೊತ್ತಿದೆ 6 ಜಿಲ್ಲೆಯಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಸಾಕ ಅಂತ ಕೇಳಿದ್ರೆ ಇಲ್ಲ ಇಟ್ ಮೀನ್ಸ್ ಉಳಿದ 6 ಜಿಲ್ಲೆಯಲ್ಲಿ ಸ್ವಲ್ಪ ಕೊರತೆ ಇದೆ ಅಲ್ಲ ಮತ್ತೆ ಸಾಕ ಅಂತ ಕೇಳಿದ್ರೆ ಸಾಕಾಗುದಿಲ್ಲ ನೀವು ಹೇಳಿದಾಗ ಇಫ್ ಯು ಗೋ ಟು ಗ್ರಾಮಾಂತರ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಫೆಸಿಲಿಟಿ ಇಲ್ಲ ಸೊ ದಿಸ್ ಹ್ಯಾಪನ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸರ್ಕಾರ ಆರೋಗ್ಯ ಇಲಾಖೆಗೆ ಇಟ್ಟ ಹಣ ಅದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದಕ್ಕೆ ಸಣ್ಣ ಮೊತ್ತದಲ್ಲಿ ಖರ್ಚಾಗ್ತದೆ ಆದ್ರೆ ಜನಸಾಮಾನ್ಯರ ಆರೋಗ್ಯ ಶುಶ್ರೂಷೆಗೆ ಅವರ ಮೆಡಿಸಿನ್ಗೆ ಆ ಟ್ರೀಟ್ಮೆಂಟ್ ಕಾಸ್ಟ್ ನ ಭಾಗ ದೊಡ್ಡದಿದೆ ಅದು ಒಂದು ನಿಧಾನವಾಗಿ ವರ್ಷಕ್ಕೆ 5% or 6% ಜಾಸ್ತಿ ಆಗ್ತಾ ಇರ್ತದೆ ಒಂದೇ ಸಲ ಮಾಡುವಂತ ಕಲ್ಪನೆ ಬಹುಶಃ ನಾವು ಹೊಸದಾಗಿ ಆಲೋಚನೆ ಮಾಡಬೇಕು ಅಂತ ಕಾಣ್ತದೆ ಯಾವುದೇ ಸುಧಾರಣೆ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಆಗುವಂತದ್ದು ಎಸ್ ಎಸ್ ಈ ನಡುವೆ ಏನಾದ್ರೊಂದು ಸಣ್ಣ ಬ್ರೇಕ್ ತೆಗೊಳ್ತೇನೆ ಬ್ರೇಕ್ ನಂತರ ಒಂದಷ್ಟು ಪ್ರಮುಖ ವಿಚಾರಗಳು ಕೂಡ ಏನು ಸಮುದಾಯಗಳನ್ನು ಏನು ಉದ್ದೇಶವಾಗಿ ಇಟ್ಕೊಂಡು ನೀಡಿರುವಂತ ಅನುದಾನಗಳು ವಿಚಾರ ಇರಬಹುದು ಅಥವಾ ಇನ್ನು ಅನೇಕ ವಿಚಾರಗಳ ಬಗ್ಗೆ ಮಾತಾಡ್ಲಿಕ್ಕೆ ಈ ನಡುವೆ ಸಣ್ಣ ಒಂದು ಬ್ರೇಕ್ ತೆಗೊಳ್ತೇವೆ ಎಸ್ ಈಗ ಒಂದು ಸಣ್ಣ ಬ್ರೇಕ್ ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್ ಎಸ್ಡಿಎಂ ಕಾಲೇಜು ಉಜಿರೆ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಎಸ್ ಬ್ರೇಕ್ ನಂತರ ಈ ಒಂದು ಬಜೆಟ್ ಸಂವಾದವನ್ನು ಮತ್ತೆ ಮುಂದುವರಿಸಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಬಿಜೆಪಿಯ ವಕ್ತಾರರಾಗಿರುವಂತಹ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರಿದ್ದಾರೆ ಎಸ್ ನಾವು ಈ
ಬಜೆಟ್ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಕರಾವಳಿ ಮತ್ತು ಪ್ರವಾಸೋದ್ಯಮ ಈ ವಿಚಾರ ಬಗ್ಗೆ ಎಲ್ಲ ಕಾರ್ಣಿಕ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಎಸ್, ನಾನು ಬಾರಿ ಮುಖ್ಯವಾಗಿ ಈ ಬಾರಿ ಚರ್ಚೆಗೆ ಬಂದಂತಹ ವಿಚಾರ ಬೇರೆ ಬೇರೆ ಸಮುದಾಯಗಳನ್ನು ಗಮನದಲ್ಲಿ ಇರಿಸಿಕೊಂಡು ಸರ್ಕಾರ ನೀಡಿದಂತ ಅನುದಾನ, ಒಟ್ಟು ಸುಮಾರು 1500 ಕೋಟಿಯಷ್ಟು ಅನುದಾನಗಳನ್ನು. ಸೊ ಇದನ್ನು ಯಾವ ರೀತಿ ನೀವು ಸಮರ್ಥನೆ ಮಾಡಿಕೊಳ್ಳುತ್ತೀರಿ ಅಂತ? ಸಮರ್ಥನೆ ಮಾಡಿಕೊಳ್ಳಕ್ಕೆ ಇದೆ ಅದರಲ್ಲಿ. ಯಾಕಂತ ಹೇಳಿದ್ರೆ ಒಂದು ಸಮಯ ಇತ್ತು ಬಿಜೆಪಿ ಏನು ಸಮುದಾಯ ಅಥವಾ ಜಾತಿಗಳ ಬಗ್ಗೆ ತುಂಬಾ ಏನು ಅದನ್ನು ಐದರ್ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಗಳು ತೋರಿಸ್ತಾ ಇರೋ ರೀತಿಯಲ್ಲಿ ತೋರಿಸ್ತಾ ಇರಲಿಲ್ಲ. ನಾವೆಲ್ಲ ಒಂದು, ನಾವೆಲ್ಲ ಇಂದು, ಇಷ್ಟೇ ಈ ಪರಿಕಲ್ಪನೆ ಒಳಗಡೆ ಇತ್ತು. ಸೊ ಅದು ಒಂದೊಂದು ಜಾತಿ ಅಥವಾ ಜಾತಿಗೆ ಒಂದೊಂದು ನಿಗಮ ಅಥವಾ ಜಾತಿಗೆ ಒಂದೊಂದು ಏನು ಮೋರ್ಚಾ ಮಾಡುವಂತ ವಿಚಾರಗಳ ಬಗ್ಗೆ ಒಂದು ಕಳೆದೊಂದು 20 ವರ್ಷದಲ್ಲಿ ಮೊದಲೆಲ್ಲ ನೋಡಿದಾಗ, ಬಿಜೆಪಿಯನ್ನು ನೋಡಿದಾಗ, ಸೊ ಎಲ್ಲೋ ಕಾಂಗ್ರೆಸ್ ಅನ್ನು ಫಾಲೋ ಮಾಡ್ತಾ ಇದ್ದೀರಾ ನೀವು? ನಾನು ಇದನ್ನು ನೋಡೋ ದೃಷ್ಟಿಕೋನ ಬೇರೆ. ಎಸ್, ಇತ್ತೀಚಿನ ದಿನದವರೆಗೆ ಅಲ್ಪಸಂಖ್ಯಾತ ವರ್ಗಕ್ಕೆ ಎಷ್ಟು ಕೊಟ್ಟರು ಕೂಡ ಯಾರು ಮಾತಾಡ್ತಿರ್ಲಿಲ್ಲ. ಎಷ್ಟು ಕೊಟ್ಟು ಮಾತಾಡ್ತಾರೆ? ಬಹುಸಂಖ್ಯಾತ ಸಮುದಾಯಕ್ಕೆ ಈ ರೀತಿ ಕೊಡ್ತಾನೆ ಇರಲಿಲ್ಲ. ಆದ್ರೆ ಈ ದೇಶದಲ್ಲಿ ನಡೆದಿರುವಂತಹ ದೊಡ್ಡ ದುರಂತ ಅಂತ ಹೇಳಿದ್ರೆ ಜನರ ನಡಿಗೆ ವರ್ಗೀಕರಣ ಮಾಡಿರುವಂಥದ್ದು. ಇದರಿಂದಾಗಿ ಬಹುಸಂಖ್ಯಾತ ಸಮುದಾಯದ ಸಣ್ಣ ಸಮುದಾಯಗಳು ದೇವರ್ ನಾಟ್ ರೆಕಗ್ನೈಸ್, ದೇವರ್ ನಾಟ್ ಟೇಕನ್ ಕೇರ್ ಆಫ್. ಸೊ ಯಾವಾಗ ಯಡಿಯೂರಪ್ಪರು ಅಧಿಕಾರಕ್ಕೆ ಬಂದರು, ಅವ್ರು ಹೇಳಿದ್ದು ಮೊದಲನೇ ದಿವಸ ಹೇಳಿದಂಥ ಮಾತೇನು? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ. ನಾನು ಅಂದ್ಕೊಳ್ತೀನಿ, ಟಿವಿ ಮಾಧ್ಯಮಗಳು ನೀವು ಚರ್ಚೆ ಮಾಡುವಾಗ ಇಷ್ಟು ದಿನ ಸಮಾಜದ ಎಲ್ಲ ವರ್ಗಗಳನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡಲಿಲ್ಲ? ಈಗ ನೀವು ಹೇಳಿದ ಹಾಗೆ ಬಿಜೆಪಿಯವರು ಬಂದು ಮಾಡಿದ್ರೆ ಈ ಸಮಾಜದ ಎಲ್ಲ ವರ್ಗಗಳು ತುಂಬ ಖುಷಿಯಲ್ಲಿರಬೇಕಿತ್ತು. ಏನಾಗಿದೆ ಅಂತ ಹೇಳಿದೆ, ಈ ರೀತಿ ಪೊಲಿಟಿಸೈಸೇಷನ್ ಮಾಡಿರುವುದರಿಂದ ಬಹುಸಂಖ್ಯಾತ ಸಮುದಾಯದ ಸಣ್ಣ ಗುಂಪುಗಳಲ್ಲಿ ತುಂಬಾ ಆಕ್ರೋಶ ಇತ್ತು. ನಮ್ಮನ್ನ ಯಾರು ಕೇಳ್ತಾ ಇಲ್ಲ, ನಮ್ಮ ಸಮಸ್ಯೆಗೆ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ. ಆ ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪ ಅವರು ಮೊದಲನೇ ಅವಧಿಯಲ್ಲಿ ಮತ್ತೆ ಈಗ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂತ ಅನ್ಕೊಳ್ತೀನಿ. ಚೆನ್ನಾಗಿ ಪೂರ್ತಿ ಸಮರ್ಥನೆ ಕಾಂಗ್ರೆಸ್ಗಿಂತಲೂ ಚೆನ್ನಾಗಿ ಮಾಡಿದ್ದಾರೆ. ನಾನು ಅದನ್ನ ಡಿವಿಜನ್ ಅಂತ ಹೇಳುವುದೇ ಇಲ್ಲ. ನೀವು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸಮಾಜವನ್ನು ಹೊಡೆದಿರುವುದು ಸತ್ಯ, ಆದ್ರೆ ಅದರೊಟ್ಟಿಗೆ ಅವರು ವೆಲ್ಫೇರ್ ಮಾಡಬೇಕಿತ್ತು, ನೀವು ಮಾಡಿಲ್ಲ. ಇವತ್ತು ಸಮುದಾಯಗಳು ಒಗ್ಗಟ್ಟಾಗಿ ನಮ್ಗೆ ಸಮಸ್ಯೆ ಇದೆ, ನಮ್ಗೇನಾದ್ರೂ ಕೊಡಿ ಅಂತ ಕೇಳುವಂತ ವಾತಾವರಣ ನಿರ್ಮಾಣ ಮಾಡಿದ್ಯಾರು ಈ ದೇಶದಲ್ಲಿ? ಇದು ಅನ್ಫಾರ್ಚುನೇಟ್ ರಿಯಾಲಿಟಿ, ಇದು ಹಾಗಾಗಬಾರ್ದಿತ್ತು. ಇವತ್ತು ಸಂವಿಧಾನವನ್ನ ಅಳವಡಿಸಿಕೊಂಡ ಸಮಯದಿಂದ 10 ವರ್ಷಗಳ ಅವಧಿಗೆ ಕೆಲವು ಸಂಗತಿಗಳನ್ನ ಅಳವಡಿಸಿಕೊಂಡಿದ್ರು. ಪ್ರತಿ ಸಲ ಅದನ್ನ 10 ವರ್ಷ ಆದ ಕೂಡಲೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇವಲ್ಲ. ಯಾರು ಮಾಡಿದ್ದನ್ನ, ಯಾಕೆ ಮಾಡಿದ್ದು? ಸೊ ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರು ಖಂಡಿತವಾಗಿ ಈ ಎಲ್ಲ ಸಣ್ಣ ವರ್ಗಗಳ ಅವಶ್ಯಕತೆಗಳನ್ನ ಅರ್ಥ ಮಾಡಿಕೊಂಡು ಸರ್ಕಾರದ ಎಲ್ಲ ಯೋಜನೆಗಳು ಮುಟ್ಟುವುದರಲ್ಲಿ ಸ್ವಲ್ಪ ಕೊರತೆಗಳಿರುವುದರಿಂದ ಎಲ್ಲರೂ ಮುಟ್ಲಿಕ್ಕೆ ಆಗುದಿಲ್ಲ ಎಲ್ಲ ಯೋಜನೆಗಳು. ಹಾಗಾಗಿ ನೀವು ನಿಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಸಹಾಯ ಕೊಡ್ತೀವಿ ಅಂತ ಹೇಳ್ತಾರೆ. ತಪ್ಪೇನಿದೆ ಅದರಲ್ಲಿ? ಕ್ರಿಸ್ತನ ವಿರುದ್ಧ ನಿಗಮ ಮಾಡಿದಾಗ ನೀವು ಪ್ರಶ್ನೆ ಕೇಳಿದಿರ? ಇದನ್ನ ಕೇಳಿಲ್ಲ. ಅಲ್ಪಸಂಖ್ಯಾತರಿಗೆ ಮಾಡಿದಾಗ ಕೇಳಿದಿರ? ಆ ಕೇಳಿಲ್ಲ. ಈಗ ಬಹುಸಂಖ್ಯಾತ ಸಮುದಾಯದ ಸಣ್ಣ ಗುಂಪುಗಳನ್ನ ಗುರುತಿಸಿಕೊಂಡು ಅವರು ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ತಮ್ಗೆ ಬೇಕು ಒಂದು ಸಮಾಜ ಭವನ ಮಾಡ್ಕೊಳ್ಬೇಕು, ತಮ್ಗೇನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಹೇಳಿದ್ರೆ ಈಗ ಎಲ್ಲ ಹಾರಿ ಬೀಳ್ತಾ ಇದ್ದಾರೆ. ಹೌದು ಹೌದು ಹೌದು. ಈಗ ಸಾಮಾಜಿಕ ನ್ಯಾಯ, ಇದರ ಬಗ್ಗೆ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ತಾರನಾಥ್ ಅವರೇ, ಸಮಾಜದ ಎಲ್ಲ ವರ್ಗಗಳಿಗೂ ನ್ಯಾಯ ಕೊಡುವಂತದ್ದು. ಹೌದು, ಪ್ರಾಮಾಣಿಕವಾಗಿ ಈ ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳ್ತೀನಿ. ಕಳೆದ 60-65 ವರ್ಷದಲ್ಲಿ ಸಾಮಾಜಿಕ ನ್ಯಾಯ ಎಲ್ರಿಗೂ ಮುಟ್ಟಿತ್ತ? ಎಲ್ಲಾ ಸಮುದಾಯಗಳಲ್ಲಿ ಬಡವರಿರ್ಲಿಲ್ವಾ? ಯಾರಿಗೆ ಶಕ್ತಿ ಇದೆ, ಯಾರಿಗೆ ರಾಜಕೀಯವಾಗಿ ತಾಕತ್ತಿದೆ, ಅವರು ಒಂದಷ್ಟು ಪಡ್ಕೊಂಡಿರಬಹುದು. ಆ ದೃಷ್ಟಿಯಲ್ಲಿ ಸಮುದಾಯಗಳನ್ನು ಗುರುತಿಸುವಂತ ಈ ಕೆಲಸ ಏನು ಯಡಿಯೂರಪ್ಪರು ಮಾಡ್ತಾ ಇದ್ದಾರೆ, ಮತ್ತು ಅವರಿಗೊಂದು ಫೀಲ್ ಗುಡ್ ಫ್ಯಾಕ್ಟರ್, ನಮ್ದನ್ನು ಕೇಳ್ತಾ ಹೇಳುವಂತ ಒಂದು ಭಾವನೆ, ಈ ಸರ್ಕಾರ ನಮ್ಮ ಪರವಾಗಿ ಹೇಳುವಂತ ಭಾವನೆ, ಅದನ್ನು ನೀವು ಪೊಲಿಟಿಕ್ಸ್ ಅಂತ ಹೇಳ್ಬಹುದು. ಬಟ್ ಈ ದೇಶದಲ್ಲಿ ಆಗಿರುವಂತ ಸಂಗತಿ ಪ್ರಾಮಾಣಿಕವಾಗಿ ಆಗಿರುವಂತ ಸಂಗತಿ ಅದು, ಅದನ್ನ ಚೆನ್ನಾಗಿ ಮಾಡಿದ್ದಾರೆ ಅಂತ. ಚೆನ್ನಾಗಿ ಮಾಡಿದ್ದಾರೆ ಅಂತ. ಎಸ್ ಎಸ್ ಸರ್, ಇವಾಗ ಕೃಷಿ ವಿಚಾರಕ್ಕೆ ಬರೋದಾದ್ರೆ ಸಾವಯವ ಕೃಷಿಗೆ ತುಂಬಾ ಒತ್ತು ಕೊಡುತ್ತೇವೆ ಅಂತ ಈ ಬಾರಿಯ ಬಜೆಟ್ ನಲ್ಲಿ ಹೇಳಲಾಗಿದೆ. ಜಿಲ್ಲೆಗೊಂದು ಗೋಶಾಲೆ ಇರಬಹುದು ಅಥವಾ ಕೃಷಿಕರ ಮಕ್ಕಳಿಗೆ 50% ಮಾಡಿ. ಹೌದು ಹೌದು, ಮೊದಲು 40% ಇತ್ತು, ಅದನ್ನ ಈಗ 50% ಮಾಡಿದ್ದೇವೆ ಅಂತ. ಅದರ ನಡುವೆನೆ ಹೈಬ್ರಿಡ್ ಬೀಜಗಳ ಏನು ಅದರ ವಿಸ್ತರಣೆ ಅಥವಾ ಅದರ ಬಳಕೆ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಲವು ಜಾಗೃತಿಯನ್ನು ಕೂಡ ತೋರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಅದೊಂಥರ ಕಾಂಟ್ರಡಿಕ್ಷನ್ ಅಂತ ಅನಿಸುತ್ತಾ ಅಂತ, ಯಾಕಂತೇಳಿದ್ರೆ ಒಂದಷ್ಟು ರೈತರುಗಳ ಅಭಿಪ್ರಾಯ ಕೂಡ ಹಾಗೆ ಇತ್ತು. ಯಾಕಂದ್ರೆ ನೀವು ಹೈಬ್ರಿಡ್ ಬೀಜೋತ್ಪಾದನೆ ಬಗ್ಗೆನೆ ತುಂಬಾ ಒತ್ತು ಕೊಡ್ತಾ ಹೋದ್ರೆ
ನಮ್ಮ ಮೂಲ ನಮ್ಮ ಪರಂಪರಾಗತವಾಗಿ ನಾವು ಬೀಜ ಉತ್ಪಾದನೆ ಮಾಡ್ತಾ ಇದ್ದದ್ದು ಬೀಜ ವಿತರಣೆ ಮಾಡ್ತಾ ಇದ್ದದ್ದು ಬಳಸಿಕೊಂಡು ಬಂದದ್ದು ಇವೆಲ್ಲವನ್ನು ಹೈಬ್ರಿಡ್ ನೇ ನಾವು ಹೆಚ್ಚು ಗಮನ ಕೊಟ್ಟರೆ ಅದೇನೋ ಮತ್ತೆ ಕಾರ್ಪೊರೇಟ್ ಕಂಪನಿಗಳು ಅವರೇ ವಿತರಣೆ ಮಾಡುವಂತದ್ದು ಇಂತದೆಲ್ಲ ಸಮಸ್ಯೆಗಳು ಆಗಬಹುದು ಅನ್ನುವಂತದ್ದು ರೈತರ ಬಾಯಿಂದ ಕೇಳಿಕೊಂಡಂತ ಮಾತು ಇದರ ಬಗ್ಗೆ ನೀವು ಇದನ್ನು ಯಾವ ರೀತಿ ನೀವು ಒಂದು ಒಳ್ಳೆಯ ಪ್ರಶ್ನೆ ನಂತರ ಕೇಳಿದ್ರಿ ಯಾಕಂತ ಹೇಳಿದ್ರೆ ನಾನು ಬೇಸಿಕಲಿ ಕೃಷಿ ಪದವೀಧರ ಸೇನೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಭಾರತ ದೇಶ 47ರಲ್ಲಿ ಸ್ವಾತಂತ್ರ್ಯ ಸಿಗುವಾಗ ಇದ್ದದ್ದು ಕೇವಲ 35 ಕೋಟಿ ಜನ ನಾವು 80% ಜನ ಆ 35 ಕೋಟಿಯಲ್ಲಿ ಸುಮಾರು 24 ಕೋಟಿ ಕೃಷಿಯ ಮೇಲೆ ನೇರವಾಗಿ ಅಥವಾ ಇಂಡೈರೆಕ್ಟ್ ಆಗಿ ಡಿಪೆಂಡ್ ಆಗಿದ್ರು ಆದ್ರೆ ಇಷ್ಟು ದೊಡ್ಡ ಭೂಮಿ ಇಷ್ಟು ದೊಡ್ಡ ಕೃಷಿ ಭೂಮಿ ಇದ್ದರೂ ಕೂಡ ಭಾರತ ದೇಶ ಆ ಸಂದರ್ಭದಲ್ಲಿ 35 ಕೋಟಿ ಜನರಿಗೆ ಬೇಕಾದಷ್ಟು ಆಹಾರ ಮ್ಯಾನುಫ್ಯಾಕ್ಚರ್ ಮಾಡ್ತಿರಲಿಲ್ಲ ಇಂಪೋರ್ಟ್ ಮಾಡ್ತಾ ಇದ್ದರು ಈಗ ಉಲ್ಟಾ ಆಗಿದೆ 80% ಇದ್ದದ್ದು ಈಗ ಅಲ್ಲ ಆಮೇಲೆ ನಮ್ಮಲ್ಲಿ ಕ್ಷೀರ ಕ್ರಾಂತಿ ಆಯ್ತು ಅದನ್ನ ಹೇಳ್ತೀನಿ ನಾನು ನಿಮಗೆ ಸ್ವಲ್ಪ ಹೇಳ್ತೀನಿ ಅದನ್ನ ಯಾಕೆ ಹೇಳಿಕ್ಕೆ ಹೋಗ್ತೀನಿ ಕ್ಷೀರ ಕ್ರಾಂತಿ ಆಯ್ತು ಈಗ ನಾವು ಮಧ್ಯದ ಕಥೆ ಹೇಳೋದಿಲ್ಲ ಈಗ ನಾವು ಸುಮಾರು ಒಂದು 58% ಜನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್ ದಟ್ ಇಸ್ ಅ ಹ್ಯೂಜ್ ನಂಬರ್ ಇಟ್ಸ್ ಅಬೌಟ್ 75 ಕ್ರೋರ್ಸ್ ಹೌದು ಆದ್ರೆ ಒಂದು ಸರ್ವೆ ಏನು ಹೇಳ್ತದೆ ಹೇಳಿದ್ರೆ ಮುಂದಿನ 25 ವರ್ಷಗಳಲ್ಲಿ ಈ 58% ಇಂದ ಸುಮಾರು 48% ಜನ ಉದ್ಯೋಗವನ್ನು ಅರಸಿಕೊಂಡು ಇಫ್ ನಾಟ್ ಟಿಯರ್ 1 ಸಿಟಿ ಟಿಯರ್ 2 ಟಿಯರ್ 3 ಸಿಟಿಗೆ ಮೈಗ್ರೇಟ್ ಆಗ್ತಾರೆ ವಲಸೆ ಹೋಗ್ತಾರೆ ಅವರ ಊರಿನಿಂದ ಅವರ ಗ್ರಾಮಾಂತರ ಪ್ರದೇಶದಿಂದ ವಲಸೆ ಹೋಗ್ತಾರೆ ಮುದುಕರು ಯಾರು ಬರೋದಿಲ್ಲ ದುಡಿಯೋರು ಯಾರು ಗ್ರಾಮದಲ್ಲಿ ಹಾಗಾದ್ರೆ ಇದರ ಜೊತೆ ಏನು ಸವಾಲ್ ಇದೆ ನೀವು ಹೇಳಿದ್ರೆ ಕೃಷಿ ಕ್ರಾಂತಿ ಆಯ್ತು ಗ್ರೀನ್ ರೆವಲ್ಯೂಷನ್ ಆಯ್ತು ಮಿಲ್ಕ್ ರೆವಲ್ಯೂಷನ್ ಆಯ್ತು ನಾವು ವಿ ಆರ್ ನಂಬರ್ 1 ಇನ್ ದ ವರ್ಲ್ಡ್ ಆಸ್ ಫಾರ್ ಆಸ್ ದ ಮಿಲ್ಕ್ ಪ್ರೊಡಕ್ಷನ್ ಇಸ್ ಕನ್ಸರ್ನ್ ಎಲ್ಲ ಸರಿ ಇದೆ ಆದ್ರೆ ಮುಂದಿನ ದಿನ ಆಗಬೇಕು ನಾವು ಇದೇ ಭೂಮಿಯಿಂದ ಈಗ ಇರುವಂತಹ ಏನು ನಮ್ಮ ಪ್ರೊಡಕ್ಟಿವಿಟಿ ಇದೆ ಅದನ್ನು ಖಂಡಿತ ಮೇಂಟೈನ್ ಮಾಡಬೇಕು ಅಂಡ್ ವಿ ಮಸ್ಟ್ ಗೋ ಫಾರ್ ಕ್ವಾಲಿಟಿ ಪ್ರೊಡಕ್ಷನ್ ಯಾಕಂದ್ರೆ ಈಗ ನಾವು ಸೆಲ್ಫ್ ಸಫಿಷಿಯಂಟ್ ಮಾತ್ರ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಹಾಗಾಗಿ ಕೃಷಿಯಲ್ಲಿ ಇವತ್ತು ಅನಿವಾರ್ಯವಾಗಿ ಹೊಸ ದಿಕ್ಕಿನಲ್ಲಿ ನೋಡುವಂತ ಒಂದು ಅವಶ್ಯಕತೆ ಇದೆ ಓಕೆ ಈಗ ಇನ್ನೊಂದು ನೀವು ಸಣ್ಣ ಒಂದು ಕಥೆ ಹೇಳ್ತೀನಿ ಕಥೆ ಹೇಳುವುದಿಲ್ಲ ಒಂದು ಇನ್ಸಿಡೆಂಟ್ ನಾನು ಪ್ರಶ್ನೆ ಕೇಳಿದ್ದೆ ಸದನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ನಾವು ಎಷ್ಟು ಇನ್ಸೆಕ್ಟಿಸೈಡ್ ಎಷ್ಟು ಪೆಸ್ಟಿಸೈಡ್ ಉಪಯೋಗ ಮಾಡ್ತೇವೆ ಅಂತ ಹೇಳ್ಕೊಂಡು 4 ವರ್ಷದ ಹಿಂದೆ ಒಂದು ವರ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕೃತ ಅಂಕಿಅಂಶ ಪ್ರಕಾರ ನಾವು 1,500 ಟನ್ ಎರಡು ಚಮಚ ತಗೊಂಡ್ರೆ ಜೀವ ಹೋಗ್ತದೆ ಒಂದೂವರೆ ಸಾವಿರ ಟನ್ ಅಧಿಕೃತ ಮಾಹಿತಿ ಪ್ರಕಾರ ಪ್ರತಿ ವರ್ಷ ನಾವು ನಮ್ಮ ಮಣ್ಣಿಗೆ ನಮ್ಮ ನೀರಿಗೆ ಸೇರಿಸ್ತಾ ಇದ್ದ ವಿಷಯವನ್ನ ಯಾಕೆ ಸಾವಯವ ಕೃಷಿ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಆಗಿರ್ಬೋದು ನಿಮ್ಗೆ ಆದ್ರೆ ಅದರಿಂದ ಉಂಟಾಗುವ ದೈಹಿಕ ಸಮಸ್ಯೆಗಳು ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ದುಡ್ಡು ಖರ್ಚು ವ್ಯವಸ್ಥೆಗಳು ಇದು ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗತ್ತಾ ಸೊ ನಮ್ಮ ಮುಂದಿರುವಂತಹ ಸವಾಲು ಏನು ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ಕೃಷಿಯಲ್ಲಿ ಸ್ವಾವಲಂಬನೆ ಬೇಕು ಆಹಾರ ಪ್ರೊಡಕ್ಷನ್ ಅಲ್ಲಿ ಸ್ವಾವಲಂಬನೆ ಬೇಕು ಅನ್ನೋ ಕಾರಣಕ್ಕಾಗಿ ಗ್ರೀನ್ ರೆವಲ್ಯೂಷನ್ ಹೆಸರು ತುಂಬಾ ಸಂಗತಿಗಳನ್ನ ಮಾಡಿದ್ದೇವೆ ಈಗ ಹಂತ ದಾಟಿ ಬಂದಿದ್ದೇವೆ ನಾವೀಗ ಈಗ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಭೂಮಿಯಿಂದ ಒಳ್ಳೆಯ ಗುಣಮಟ್ಟದ ಈ ರೀತಿಯ ನೆಗೆಟಿವ್ ಇಫೆಕ್ಟ್ ಇಲ್ಲದೆ ಇರುವಂತ ಕೃಷಿಯನ್ನು ಹೇಗೆ ನಾವು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದಕ್ಕಾಗಿ ನಮ್ಗೆ ಖಂಡಿತವಾಗಿ ಗೊತ್ತಿದೆ ಹಳೆಯ ಪದ್ಧತಿ ಆದರೆ ಹಳೆಯ ಹಳ್ಳಿಯ ಪದ್ಧತಿಗೆ ಹೋದ್ರೆ ನಮ್ಗೆ ಖಂಡಿತವಾಗಿ ಮತ್ತೆ 135 ಕೋಟಿ ಜನಕ್ಕೆ ಆಹಾರ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗದೇ ಇರ್ಬೋದು ನಾವು ವಿ ಮಸ್ಟ್ ಬಿಕಮ್ ದಿ ಫುಡ್ ಬಾಸ್ಕೆಟ್ ಆಫ್ ದ ವರ್ಲ್ಡ್ ಸರಿ ನಮ್ಮ ಅದಕ್ಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದ್ರ ಜೊತೆಗೆ ಆತ್ಮನಿರ್ಭರ ಪ್ಯಾಕೇಜ್ ನಲ್ಲಿ ಕೃಷಿಯ ಮೂಲ ಕ್ಷೇತ್ರ ಸೌಕರ್ಯ ವೃದ್ಧಿಗಾಗಿ 110,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಇನ್ವೆಸ್ಟ್ ಮಾಡ್ತಾ ಇದೆ ಅದನ್ನ ನಾವು ಕರ್ನಾಟಕದಲ್ಲಿ ತಗೋಬೇಕಲ್ಲ ನಮ್ಮ ಪಾರ್ಟ್ ಅನ್ನ ಅದಕ್ಕಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸೊ ಹಾಗಾಗಿ ನಿಮ್ಮ ಪ್ರಕಾರ ಈ ಏನು ಹೈಬ್ರಿಡ್ ಬೀಜಗಳು ಅಥವಾ ಬೀಜಗಳ ಪಸರ ಅಥವಾ ಅದರ ಬಗ್ಗೆ ಜನಪ್ರಿಯತೆಯನ್ನು ಮೂಡಿಸುವುದು ಕೂಡ ಸೊ ಪಾರ್ಟ್ ಆಫ್ ಒಂದು ಒಟ್ಟು ಒಂದು ಕೃಷಿ ವಲಯವನ್ನು ಮತ್ತು ಆಹಾರ ಉತ್ಪಾದನೆಗೆ ಹೆಚ್ಚು ಆದ್ಯತೆ ಅಥವಾ ಒತ್ತು ಕೊಡುವಂತ ಕ್ವಾಲಿಟಿ ಆಹಾರ ಉತ್ಪಾದನೆಗೆ ಬರೀ ಆಹಾರ ಉತ್ಪಾದನೆ ಅಲ್ಲ ಹೈಬ್ರಿಡ್ ಹೇಳುವಂತದ್ದು ಇದು ಇವತ್ತು ನಿನ್ನ ಕಲ್ಪನೆ ಅಲ್ಲ ಗ್ರೀನ್ ರೆವಲ್ಯೂಷನ್ ಆದ ಸಂದರ್ಭದಿಂದ ಇಲ್ಲಿಯವರೆಗೆ ಹೈಬ್ರಿಡ್ ಪ್ರೊಡಕ್ಷನ್ ಬಗ್ಗೆ ತುಂಬಾ ಒತ್ತು ತಾವು ಹೇಳಿದ ಆತಂಕಕಾರಿ ಸಂಗತಿ ನೋಡಿದ್ರೆ ಆ ಬಿಟಿ ಕಾಟನ್ ಅದೆಲ್ಲ ಬಂದಾಗ ನಡೆದಿರುವಂತಹ ಸಂಗತಿಗಳು ಆದ್ರೆ ಹೈಬ್ರಿಡ್ ನ ಬಗ್ಗೆ ಆ ಒಂದು ಗೊಂದಲ ಯಾವತ್ತೂ ಇರಲಿಲ್ಲ ಹೈಬ್ರಿಡ್ ಹೇಳುವಂತದ್ದು ಅದು ಇನ್ಸೆಕ್ಟ್ ರೆಸಿಸ್ಟೆಂಟ್ ಪೆಸ್ಟ್ ರೆಸಿಸ್ಟೆಂಟ್ ಒಂದು ಬೆಟರ್ ಈಲ್ಡಿಂಗ್ ಅದಕ್ಕಾಗಿ ಒಂದು ಸ್ವಲ್ಪ ಸಂಕರ ತಳಿಯನ್ನು ಉತ್ಪಾದನೆ ಮಾಡಿಕೊಂಡು ಈಗ ನಾವೆಲ್ಲ ಉಪಯೋಗ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಕೂಡ ಹಳೆ ತಳಿನಿಂದ ಇನ್ನು ಹೆಚ್ಚಿನ ಒಳ್ಳೆ ತಳಿಗಳನ್ನು ಉಪಯೋಗ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಯಾವುದು ನೆಗೆಟಿವ್ ಇದೆ ಅದು ಸತ್ತೋಗ್ತದೆ ಉಳ್ಕೊಳ್ಳೋದಿಲ್ಲ ಹಾಗಾಗಿ ಇದು ಅಗತ್ಯವಾದ ಸಂಗತಿ ಜೊತೆಗೆ ಸಾವಯವ ಕೃಷಿಯನ್ನು ರೂಢಿಸಿಕೊಂಡಿದ್ದಾರೆ ಇದು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಕೂಡ 100 ಕೋಟಿ ರೂಪಾಯಿ ಕೊಟ್ಟು ಸಾವಯವ ಕೃಷಿಗೆ ಒತ್ತು ಕೊಟ್ಟಿದ್ರು ಈಗ ಮತ್ತೆ ಸಾವಯವ ಕೃಷಿಗೆ ಒತ್ತು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈಗ
ಇನ್ನೊಂದು ವಿಚಾರ ಸರ್, ಮಹಿಳಾ ದಿವಸ ಅಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಈ ಬಜೆಟ್ ಏನು ಮಂಡನೆ ಆದದ್ದು ಮಾರ್ಚ್ 8. ಮಹಿಳೆಯರಿಗೆ ಒಂದಷ್ಟು ಉತ್ತೇಜನ ಕೊಡುವಂತ ಕೆಲಸಗಳು, ಮಹಿಳೆಯರಿಗೆ ಬಹುಮುಖ್ಯವಾಗಿ 2 ಕೋಟಿಯ ತನಕದ್ದು ಸಾಲಕ್ಕೆ ಏನು 4% ಬಡ್ಡಿಯಲ್ಲಿ ಕೊಡುವಂತ ಇಂಥ ಒಂದಷ್ಟು ಯೋಜನೆಗಳೆಲ್ಲ ಇದಾವು. ರೈತರದೇ ಇನ್ನೊಂದು ಮಾತು, ಈಗ ಕೃಷಿಯ ಸಂದರ್ಭದಲ್ಲೇ 90% ಆಫ್ ದ ಜನ ಏನು ಕೃಷಿಯಲ್ಲಿ ತೊಡಗಿಸಿಕೊಂಡವರು ಯಾರು ಅಂತ ಹೇಳಿದ್ರೆ ಮಹಿಳೆ. ಸೊ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರ ಬಗ್ಗೆ ಏನು ದೊಡ್ಡ ಅಥವಾ ಆ ಒಂದು ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಮಹಿಳೆಯರನ್ನು ಸಬಲೀಕರಣ ಮಾಡುವಂಥದ್ದು ಅಥವಾ ಅವರನ್ನು ಸ್ವಲ್ಪ ಆರ್ಥಿಕವಾಗಿ ಅವರಿಗೆ ಶಕ್ತಿ ಕೊಡುವಂತ ಏನು ದಿಕ್ಕು ದಿಸೆ ದೊಡ್ಡದ ಮಟ್ಟದಲ್ಲಿ ಕಾಣಿಸ್ಲಿಲ್ಲ, ಅವರಿಗೆ ಮರ್ತೋಗ್ಬಿಟ್ಟಿದೆ. ಯಡಿಯೂರಪ್ಪ ಅವರು ಮೊದಲನೇ ಬಾರಿ ಬಜೆಟ್ ಕೊಟ್ಟಾಗ ಮುಖ್ಯಮಂತ್ರಿಗಳಾಗಿ ಅವರು ಕೊಟ್ಟದ್ದು ಆ 2 ರೂಪಾಯಿ ಏನು ಸಬ್ಸಿಡಿ ಕೊಟ್ಟಲ್ಲ ಹಾಲಿಗೆ, ಹಾಲು ಅದನ್ನು ನೇರವಾಗಿ ಮಹಿಳೆ ಅಕೌಂಟ್ಗೆ ಅಕೌಂಟ್ ಮಾಡಿದ್ರು. ಇದು ಮರ್ತೋಗ್ಬಿಟ್ಟಿದೆ ಅವರಿಗೆ. ಸೊ ಅದ್ರ ಜೊತೆಗೆ ಇವತ್ತು ನಗರದಲ್ಲಿರುವಂತ ಮತ್ತು ಏನು ನಗರದಲ್ಲಿರುವಂತಹ ಮಹಿಳೆಯರಲ್ಲಿ ಆಂಟರ್ಪ್ರೈಸ್ ಇದೆ ಅಥವಾ ಒಂದು ಆಂಟರ್ಪ್ರಿನರ್ಶಿಪ್ ಇದೆ, ಅದನ್ನ ಪ್ರಮೋಟ್ ಮಾಡಲಿಕ್ಕೆ ಮತ್ತು ಮಹಿಳೆ ಉದ್ಯೋಗ ಸೃಷ್ಟಿ ಮಾಡುವ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮಹಿಳಾ ದಿನಾಚರಣೆ ದಿನ ಕೊಟ್ಟಂತ ಬಜೆಟ್ ನಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಒತ್ತು ಕೊಟ್ಟಿದ್ರು. ಇನ್ಫ್ಯಾಕ್ಟ್ 2 ದಿನದ ಹಿಂದೆ ಪತ್ರಕರ್ತರು ಮಾಧ್ಯಮದವರೊಟ್ಟಿಗೆ ಒಂದು ಸಣ್ಣ ಡಿನ್ನರ್ ನಡೀತಿರುವ ಸಂದರ್ಭದಲ್ಲಿ ಅವ್ರು ನೇರ ಹೇಳಿದ್ರು, ಈ ಬಜೆಟ್ ನಾನು ಕೊಡ್ತಿರುವಂಥದ್ದು ಮಹಿಳಾ ದಿನಾಚರಣೆ ದಿವಸ ಖಂಡಿತವಾಗಿ ಮಹಿಳೆಯರ ಸಬಲೀಕರಣದ ಬಗ್ಗೆ ಮತ್ತು ವಿಮೆನ್ ಸೆಂಟ್ರಿಕ್ ಬಜೆಟ್ ಕೊಡ್ತೀನಿ ನಾನು ಅಂತ ಹೇಳಿದ್ರು. ಹೌದು, ಖಂಡಿತವಾಗಿ. ಸೊ ಐ ಮಸ್ಟ್ ಕಾಂಪ್ಲಿಮೆಂಟ್ ಇಮ್ ಫಾರ್ ದಟ್. ಎಸ್, ಈ ನಡುವೆ ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ, ಆಮೇಲೆ ಬಹುಮುಖ್ಯವಾಗಿ ಏನು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಅದರಲ್ಲಿ ಕೂಡ ಬಹುಮುಖ್ಯವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಜಾರಿಯ ವಿಚಾರದಲ್ಲಿ ಈ ಬಜೆಟ್ ಏನು ಹೇಳುತ್ತೆ ಅನ್ನೋದನ್ನು ಕೂಡ ನಾವು ಮಾತಾಡಬೇಕಾಗಿದೆ. ಎಸ್, ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಬಜೆಟ್ ಬಗ್ಗೆ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ರಾಜ್ಯ ಬಿಜೆಪಿಯ ಉಕ್ತರಾಗಿರುವಂತಹ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರಿದ್ದಾರೆ, ಮಾಜಿ ವಿಧಾನಸಭಾ ಪರಿಷತ್ ಸದಸ್ಯರು ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದವರು. ಎಸ್, ನಾನು ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಯಾಕಂತ ಹೇಳಿದ್ರೆ ಗಣೇಶ್ ಕಾರ್ನಿಕ್ ಅವರು ಇದರ ಬಗ್ಗೆ ತುಂಬಾ ಆಳವಾದ ಅನುಭವ ಇರುವಂತವ್ರು ಶಿಕ್ಷಣ ಕ್ಷೇತ್ರದ ಬಗ್ಗೆ. ಸೊ ಇಂಥ ಸಂದರ್ಭದಲ್ಲಿ ಬಜೆಟ್ ನಲ್ಲಿ ಕೂಡ ಶಿಕ್ಷಣದ ಬಗ್ಗೆ ಅನೇಕ ವಿಚಾರಗಳಿದ್ದಾವೆ, ಆದರೆ ಬಹುಮುಖ್ಯವಾಗಿ ಈ ವರ್ಷ ಚರ್ಚೆಗೆ ಒಳಗಾದಂತಹ ವಿಚಾರ ರಾಷ್ಟ್ರೀಯ ಶಿಕ್ಷಣ ನೀತಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ. ಈ ವಿಚಾರವಾಗಿ ತುಂಬಾ ಏನು ಅದು ಬೇರೆ ಬೇರೆ ಆಯಾಮಗಳಲ್ಲಿ ಒಟ್ಟು ಶಿಕ್ಷಣದ ಪರಿಕಲ್ಪನೆಯನ್ನು ಮತ್ತು ಶಿಕ್ಷಣದ ವ್ಯವಸ್ಥೆಯನ್ನು ಆ ಸ್ಟ್ರಕ್ಚರ್ ಅನ್ನು ಕೂಡ ತುಂಬಾ ರೀತಿಯಲ್ಲಿ ಅದು ಬದಲಾವಣೆಗೆ ಒಂದು ದಿಕ್ಸೂಚಿಯಾಗಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಮಂಡಿಸಲ್ಪಟ್ಟಿದೆ ಮತ್ತು ಸಾಕಷ್ಟು ಏನು ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕನ್ನುವಂಥ ಪರಿಕಲ್ಪನೆ ಕೂಡ ಅದರಲ್ಲಿ ಕಾಣಿಸ್ತಾ ಉಂಟು. ಸೊ ಇಂಥ ಸಂದರ್ಭದಲ್ಲಿ ಸರ್, ಈಗ ಕಳೆದ ಒಂದಷ್ಟು ಸಮಯದಿಂದ ರಾಜ್ಯ ಬಿಜೆಪಿ ಇರ್ಬೋದು, ಬಿಜೆಪಿ ನಾಯಕರು ಇರ್ಬೋದು ಅಥವಾ ಬಿಜೆಪಿ ಸರ್ಕಾರದ ಸಚಿವರುಗಳು ಇರ್ಬೋದು, ಎಸ್, ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಅನುಷ್ಠಾನ ಮಾಡ್ತೇವೆ, ಜಾರಿಗೆ ತರ್ತೇವೆ, ಈ ಬಗ್ಗೆ ಸಾಕಷ್ಟು ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡಿದ್ದೇವೆ ಅಂತ ಹೇಳಿಕೊಂಡಿದ್ದರು. ಆದರೆ ಬಜೆಟ್ನಲ್ಲಿ ಅದರ ಬಗ್ಗೆ ತುಂಬಾ ವಿವರವಾಗಿ ಮೇಲ್ನೋಟಕ್ಕೆಲ್ಲೂ ಕಾಣುವುದಿಲ್ಲ. ಕಂಡದ್ದು ಒಂದು ಸಾಲು ಏನಂತ ಹೇಳಿದ್ರೆ ಎಲ್ಲ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ರೂಪಿಸಲಾಗುವುದು. ಓಕೆ, ಎಸ್ ಎಸ್ ಎಸ್. ಇನ್ನು 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 ನೀವು ಮಾತಾಡಬೇಕು. ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನಾನು ಅಂದ್ಕೊಳ್ತೀನಿ ಕಳೆದ 73 ವರ್ಷದಲ್ಲಿ ದೇಶದಲ್ಲಿ ಆಗಿರುವಂತಹ ಅದ್ಭುತವಾದ ಕ್ರಾಂತಿಕಾರಿ ಹೆಜ್ಜೆ. ಈಗ ನೀವು ಏನು ಶಿಕ್ಷಣ ನೀತಿ ಬಗ್ಗೆ ಮಾತಾಡುವಾಗ ಅಥವಾ ಅದರ ಬಗ್ಗೆ ಏನು ಇಲ್ಲ ಕಾಣುವುದಿಲ್ಲ ಹೇಳುವಾಗ ಯಾವ ರೀತಿಯಲ್ಲಿ ನೋಡ್ತೀವಿ ಹೇಳೋದನ್ನು ವಿಮರ್ಶೆ ಮಾಡಬೇಕು. ಆ ಪಾಲಿಸಿಯ ಪ್ರಕಾರ ನಮ್ಮ ಕಲ್ಪನೆ ಇರುವಂಥದ್ದು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನ್ವಯ 2030 ಆಗುವಷ್ಟೊತ್ತಿಗೆ ನಮ್ಮಲ್ಲಿ ಆಮೂಲಾಗ್ರವಾದ ಬದಲಾವಣೆಗಳಾಗಬೇಕು ಅಂತ ಹೇಳಿ, ಇದಕ್ಕಾಗಿ ಕರ್ನಾಟಕ ಈಗಾಗಲೇ ಒಂದು ಟಾಸ್ಕ್ ಫೋರ್ಸ್ ಅನ್ನು ಮಾಡಿ ಸಂಪೂರ್ಣವಾಗಿ ಒಪ್ಪಿಕೊಂಡು ಅದನ್ನ ಹಂತ ಹಂತವಾಗಿ ಇಂಪ್ಲಿಮೆಂಟ್ ಮಾಡಬೇಕು ಹೇಳುವ ಕಾರಣಕ್ಕಾಗಿ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದೆ. ಅದರಲ್ಲೇನು ಡೌಟ್ ಇಲ್ಲ. ಅದರಲ್ಲಿ ಒಂದು ದ ಕಂಟೆಂಟ್, ನಾವು ನಮ್ಮ ಶಾಲಾ ಕಾಲೇಜಿನ ಮೂಲಕ ಹಾದು ಹೋಗುವಂತ ವಿದ್ಯಾರ್ಥಿಗಳಲ್ಲಿ ಯಾವುದನ್ನ ಹೇಳಿಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಮತ್ತು ಯಾವುದನ್ನು ಹೇಳಿಕೊಟ್ಟಾಗ ನಾವು ಅಪೇಕ್ಷೆ ಪಡುವಂತ ಗುಣಮಟ್ಟದ ಮಾನವ ಸಂಪನ್ಮೂಲ ವ್ಯಕ್ತಿಯಾಗಿ ಅಥವಾ ಹೊರಗೆ ಬರ್ತಾನೆ, ಇದು ಕಂಟೆಂಟ್. ಇದು
ಇನ್ನು ಎರಡನೇ ಸಂಗತಿ ಇರುವಂಥದ್ದು ಡೆಲಿವರಿ ಮೆಕ್ಯಾನಿಸಮ್. ಆ ಕಂಟೆಂಟ್ ಇದೆ, ಅದನ್ನು ಅವರಿಗೆ ಡೆಲಿವರಿ ಮಾಡಬೇಕಲ್ಲ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅಗತ್ಯ ಇದೆ, ಅದಕ್ಕೆ ಬೇಕಾದಂಥ ಟೀಚಿಂಗ್ ಫ್ಯಾಕಲ್ಟಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಂಗತಿಗಳ ಅಗತ್ಯ ಇದೆ. ಇದೆಲ್ಲವೂ ಓವರ್ ನೈಟ್ ಬಿಲ್ಡ್ ಮಾಡುವಂಥದ್ದಲ್ಲ. ಇನ್ನು ಮೂರನೆಯ ದೊಡ್ಡ ಸಮಸ್ಯೆ ಇರುವಂಥದ್ದು, ನಮ್ಮ ಹತ್ರ ಈಗ ಒಂದು ವ್ಯವಸ್ಥೆ ಇದೆ, ಆ ಪ್ಯಾಟರ್ನ್ ಇದೆ, ಅದಕ್ಕೆ ಬೇಕಾದ ಬಿಲ್ಡಿಂಗ್ ಇದೆ, ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಇದೆ. ಸೊ ಇದಕ್ಕೆ ಬದಲಾಗಬೇಕು. ಉದಾಹರಣೆಗೆ ಫೌಂಡೇಶನ್ ಲೆವೆಲಲ್ಲಿ ಮೊದಲಿನ ಮೂರು ವರ್ಷ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಥರ್ಡ್ ಕ್ಲಬ್ ಆಗಿದೆ, ಅದು 5 ವರ್ಷ ಅಂತ ಹೇಳ್ತೀವಿ ನಾವು. ಈಗಿರುವಂಥದ್ದೇನು, ಅಂಗನವಾಡಿ ಇದೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ, ಅದಕ್ಕೂ ಶಿಕ್ಷಣ ಇಲಾಖೆಗೂ ಸಂಬಂಧನೇ ಇಲ್ಲ. 1-5 ಹೇಳುವಂಥದ್ದು ಪ್ರಾಥಮಿಕ ಅಂತ ಬಂದುಬಿಟ್ಟಿದ್ದೆ. ಈಗ ಈ 3-4-5 ಎಲ್ಲಿ ಹೋಗಬೇಕು? ಅದಾದ ಮೇಲೆ ಹೈಸ್ಕೂಲ್ ಮತ್ತು PUC ಬೇರೆ ಅಂತ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಈಗ ಏನಾಗುತ್ತೆ, 9-10-11-12 ಒಟ್ಟಾಗಬೇಕು. ನಮ್ಮ ಎಜುಕೇಶನ್ ಡಿಗ್ರಿ ಲೆವೆಲ್ ಇರುವಂಥದ್ದು 3 ವರ್ಷದ್ದು, ಈಗ 4 ವರ್ಷದ ಡಿಗ್ರಿ ಪ್ಯಾಟರ್ನ್ ಬಂದಿದೆ. ಸೊ ನಾನು ಅಂದ್ಕೊಳ್ತೀನಿ ಇವತ್ತು ಕರ್ನಾಟಕದಲ್ಲಿ ಈ ಬಜೆಟ್ನಲ್ಲಿ ಅವ್ರು ಏನ್ ಹೇಳಿದ್ದಾರೆ ಸರಿಯಾಗಿ ಹೇಳಿದ್ದಾರೆ. ಅಗತ್ಯ ಇರುವಂತಹ ಸಿಬ್ಬಂದಿಗಳಲ್ಲಿ ಇದರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಮಾನಸಿಕವಾದ ಬದಲಾವಣೆಗಳಾಗಬೇಕು. ಉದಾಹರಣೆಗೆ ಹೇಳ್ತೇನೆ, ಇವತ್ತು PUC ಇಲಾಖೆ ಬೇರೆ, ಪ್ರಾಥಮಿಕ ಹೈಸ್ಕೂಲ್ ಇಲಾಖೆ ಬೇರೆ, ಡಿಗ್ರಿ ಕಾಲೇಜ್ ಇಲಾಖೆ ಬೇರೆ. ಕಂಟಿನ್ಯೂಟಿ ಇಲ್ಲ, ಒಬ್ಬರ ಮುಖ ಒಬ್ಬರು ನೋಡೋದಿಲ್ಲ. ITI ಇದೆ, ಪಾಲಿಟೆಕ್ನಿಕ್ ಇದೆ, ಇನ್ನು ಇಂಜಿನಿಯರಿಂಗ್ ಇದೆ, ಅದು ಬೇರೆ ಬೇರೆ ಇದೆ, ಮೆಡಿಕಲ್ ಎಜುಕೇಶನ್ ಇನ್ನೊಂದು ಡಿಪಾರ್ಟ್ಮೆಂಟ್ ಆಗಿಬಿಟ್ಟಿದೆ. ಸೊ ಈ ಎಲ್ಲ ಸಂಗತಿಗಳನ್ನ ಆಲೋಚನೆ ಮಾಡಬೇಕಲ್ಲ. ನಮ್ಮ ಡೆಲಿವರಿ ಮೆಕ್ಯಾನಿಸಮ್ ಅನ್ನ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಪೂರಕವಾಗಿ ಯಾವ ರೀತಿ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ತೇವೆ? ಈಗ ಇರುವಂತಹ ಎಲ್ಲ ಕಟ್ಟಡಗಳನ್ನ ಧ್ವಂಸ ಮಾಡಿ ಹೊಸ ಕಟ್ಟಡ ಕಟ್ಟಲಿಕ್ಕೆ ಆಗತ್ತಾ? ಆಗುದಿಲ್ಲ. ಆದ್ರೆ ಈಗ ಇರುವಂತದ್ದು ಸಾಕಾಗುದಿಲ್ಲ ಅನ್ನುವುದು ಖಂಡಿತವಾಗಿ ಒಂದು ಅಭಿಪ್ರಾಯ ಇದೆ. ನಿಮ್ಮ ಟಾಸ್ಕ್ ಫೋರ್ಸ್ ನ ಮುಂದೆ ಕೂಡ ಸಾಕಷ್ಟು ಮಂದಿ ಅಂತ ಅಭಿಪ್ರಾಯವನ್ನು ಖಂಡಿತವಾಗಿದೆ ಇಟ್ಟಿದ್ದಾರೆ. ಮತ್ತೆ ಮೂಲಸೌಕರ್ಯ ಜೊತೆಗೆ ಹ್ಯೂಮನ್ ರಿಸೋರ್ಸ್ ಕೂಡ ತುಂಬಾ ಕಡಿಮೆ. ನಾನು ಸೂಕ್ಷ್ಮ ಅದನ್ನೇ ಹೇಳಿದ್ದಾನೆ. ಹಾಗಾಗಿ ಇದು ಯಾವುದೋ ಒಂದು ಬಜೆಟ್ ಅಲ್ಲಿ ಓವರ್ ನೈಟ್ ಹೇಳಿಬಿಟ್ಟು ಆಗುವಂತದ್ದಲ್ಲ. ಇದು ಓವರ್ ಪಿರಿಯಡ್ ಆಫ್ ಟೈಮ್, ಓವರ್ ಪಿರಿಯಡ್ ಕರೆಕ್ಟ್. ಈಗ 15 ವರ್ಷ ಅಂತ ನೀವು ಕೂಡ ಹೇಳ್ತೀರಿ ಇಂಪ್ಲಿಮೆಂಟೇಷನ್ಗೆ. ಸೊ ಎಸ್, ಅದೊಂದು ಪ್ರಕ್ರಿಯೆ ಕೂಡ, ಆದರೆ ಸ್ವಲ್ಪ ಸ್ಪೀಡ್ ಅಪ್ ಆಗಿ ನಡೀಬೇಕಾಗಿತ್ತಲ್ವ? ಈಗ 15 ವರ್ಷದ ನಂತರ ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳ್ತೇನೆ. ಹೊಸ ಅಲಾಟ್ಮೆಂಟ್ ಮಾಡದೇನೆ ಇವತ್ತು ಸರ್ಕಾರದ ಹಂತದಲ್ಲಿ ಈ ಸಂಗತಿಗಳು ಆಗ್ತಾ ಇದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ನಾವು ಏನು ಸೈನ್ ಮಾಡಿದ್ದೀವಿ ಇವನೊಟ್ಟಿಗೆ, ಅದರ ಒಂದು ಪಾರ್ಟ್ ಇದು ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ, ಅದರ ಒಂದು ಪಾರ್ಟ್ ಇದು. ಸೊ ಹಾಗಾಗಿ ಈ ಎಲ್ಲ ಯೋಜನೆಗಳು ರಾಷ್ಟ್ರದಿಂದ ಬಂದಿರುವಂತದ್ದು ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಆಗುವ ಸಂದರ್ಭದಲ್ಲಿ ಈಗಾಗಲೇ ಟಾಸ್ಕ್ ಫೋರ್ಸ್ ಇದರ ಬಗ್ಗೆ ಕೆಲಸ ಕಾರ್ಯ ಶುರು ಮಾಡಿದೆ. ಸೊ ಇದಕ್ಕೆ ವಿಶೇಷವಾಗಿ ಯಾಕೆ ಬಜೆಟ್ ಅಲ್ಲಿ ಇವತ್ತು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಇದು ಹೋದ ವರ್ಷದ ಬಜೆಟ್ ಅಲ್ಲಿ ಆಲ್ರೆಡಿ ಕೊಟ್ಟಾಗಿದೆ, ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದೀಗ. ಆದ್ರೆ ಇದರ ಎರಡನೇ ಹಂತ, ಅದಕ್ಕೆ ಮುಖ್ಯವಾಗಿರುವಂತ ಸಿಬ್ಬಂದಿಗಳಲ್ಲಿ ಆ ಕ್ರಿಯೇಟಿಂಗ್ ಅವೇರ್ನೆಸ್, ಬದಲಾದ ಇದಕ್ಕೆ ಅವರು ಮಾನಸಿಕತೆ ಒಪ್ಪಿಕೊಳ್ಬೇಕಲ್ಲ, ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ. ಇದರ ಅರ್ಥ NEP 2020 ಒತ್ತು ಕೊಟ್ಟಿಲ್ಲ ಅಂತಲ್ಲ, ಅದು ಆಲ್ರೆಡಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಲಾಸ್ಟ್ ಇಯರ್ ನಲ್ಲೇ ಕರ್ನಾಟಕ ಸರ್ಕಾರ ಅದನ್ನು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡುವುದರ ಬಗ್ಗೆ ನಿರ್ಣಯ ತಗೊಂಡು ಕಾರ್ಯವನ್ನು ಶುರು ಮಾಡಿದೆ. ಈಗ ಅದರ ಮುಂದಿನ ಹಂತವಾಗಿ ಸಿಬ್ಬಂದಿಗಳಿಗೆ ಕ್ರಿಯೇಟಿಂಗ್ ಅವೇರ್ನೆಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಇಟ್ಸ್ ಆಲ್ರೆಡಿ ಇನ್ ದ ಪ್ರೊಸೆಸ್ ಆಫ್ ಬೀಂಗ್ ಇಂಪ್ಲಿಮೆಂಟೆಡ್. ಈಗ ಈ ಬಾರಿ ಬಜೆಟ್ ನಲ್ಲಿ ಮತ್ತೊಂದು ಬಹುಮುಖ್ಯವಾಗಿ ಗಮನಿಸುವಂತ ವಿಚಾರ ಏನಂತ ಹೇಳಿದ್ರೆ, ಅದು ಬಜೆಟ್ ಪೂರ್ವದಲ್ಲಿ ಕೂಡ ಬಹುಶಃ ಮುಖ್ಯಮಂತ್ರಿಗಳು ಮತ್ತೆ ನಿಮ್ಮ ಸಚಿವರುಗಳೆಲ್ಲ ಹೇಳಿದ್ರು, ಒಂದು ಕ್ಷಣ ಪ್ರತಿ ಜಿಲ್ಲೆಯನ್ನು ಕಾನ್ಸಂಟ್ರೇಟ್ ಮಾಡಿ ನಾವೊಂದಷ್ಟು ಅನುದಾನಗಳು ಅಥವಾ ಆ ಜಿಲ್ಲೆಯಲ್ಲಿ ಇರುವಂತ ಏನು ವಿಶೇಷ, ಹೌದು, ಸೊ ಅದರ ಬಗ್ಗೆ ನಾವು ಒಂದು ತುಂಬ ಫೋಕಸ್ ಮಾಡಿ ಇದು ಮಾಡ್ತೇವೆ ಅಂತ. ಸೊ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗುತ್ತೆ, ಏನು ಇದನ್ನು ಯಾವ ರೀತಿ ನೀವು ಇದನ್ನು ವಿಶ್ಲೇಷಣೆ ಮಾಡ್ತೀರಿ ಅಂತ? ಓಕೆ ನೋಡಿ, ಬೀದರ್ನ ಅವಶ್ಯಕತೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಅವಶ್ಯಕತೆಗಳು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ, ಭೌಗೋಳಿಕವಾಗಿಯೂ ಮತ್ತೆ ಬೀದರ್ನಲ್ಲಿ ರಸ್ತೆಗಳನ್ನು ಮಾಡುವಾಗ ಅನುಸರಿಸಬೇಕಾದ ಮಾನದಂಡಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಬೇಕಾದ ಮಾನದಂಡಗಳು ಒಂದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯ ಮಳೆ, ಇಲ್ಲಿಯ ವೈಪರೀತ್ಯ, ಮತ್ತೆ ಭೌಗೋಳಿಕ ಇದು ಎಲ್ಲ ಬೇರೆ ತರ ಇರ್ತದೆ. ಅದೇ ರೀತಿ ಒಂದು ಕಟ್ಟಡ ಕಟ್ಟಬೇಕಾದ ಒಂದು ಶಾಲಾ ಕಟ್ಟಡ ಕಟ್ಟಬೇಕು ಅಂತ ಇಟ್ಕೊಳ್ಳಿ, ಬೀದರ್ನಲ್ಲಿ ಕಟ್ಟಿದಾಗ ಇಲ್ಲಿ ಕಟ್ಟಡ ಕಟ್ಟಿದ್ರೆ ಮಳೆಗಾಲದಲ್ಲಿ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಸೊ ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಆತ್ಮನಿರ್ಭರ್ ಪ್ಯಾಕೇಜ್ ಅಲ್ಲಿ ನಾವು ಡಿಸ್ಟ್ರಿಕ್ಟ್ ಅನ್ನ ಇಟ್ಕೊಂಡು ಒಂದು ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಇದು ಒಂದು ಹೊಸ ಕಲ್ಪನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ನ ಮೂಲಕ ಕೊಟ್ಟಿದ್ದಾರೆ. ಈಗ ನೀವು ಕೇಳಿದ್ವಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ, ಯಾಕೆಂದ್ರೆ ನಾವು ಇಡೀ ಕರ್ನಾಟಕ ಭೌಗೋಳಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಪ್ರಶಿಕ್ಷಣ ಒಂದೇ ಲೆಕ್ಕ ಇಲ್ಲ. ನಾವು ನಮ್ಮ ಅವಶ್ಯಕತೆಗಳೇ ಬೇರೆ ಇದೆ, ನಮ್ಮ ಸಮಸ್ಯೆಗಳೇ ಬೇರೆ ಇದೆ.
ಹಾಗಾಗಿ ನಮ್ಮ ಡೆವಲಪ್ಮೆಂಟಲ್ ಮಾಡ್ಯೂಲ್ ಏನಿದೆ, ಈಗ ಉದಾಹರಣೆಗೆ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ, ಹೌದು, ಆ ಬಿಸಿ ಊಟ ಕೊಡುವಾಗ ಬೀದರ್ನ ಮಕ್ಕಳಿಗೆ ಏನು ಕೊಡ್ಬೇಕು ಅದನ್ನು ಇಲ್ಲಿ ಕೊಟ್ಟರಾಗ್ತದ, ಸೊ ಇಲ್ಲಿ ಕೊಡೋದನ್ನ ಅಲ್ಲಿ ಕೊಟ್ಟರಾಗ್ತದ. ಸೊ ಅದರ ವೈಫಲ್ಯಗಳನ್ನೆಲ್ಲ ನಾವು ನೋಡಿದ್ದೇವೆ. ಆ ರೀಜನ್ ಸ್ಪೆಸಿಫಿಕ್ ಆಗಿ ಡಿಸ್ಟ್ರಿಕ್ಟ್ ನ ಬಗ್ಗೆ ಆಲೋಚನೆ ಮಾಡುವಂತ ಹೊಸ ಕಲ್ಪನೆಯನ್ನು ಕೊಟ್ಟಿದಾರಲ್ಲ, ಅದು ಯಾವ ತರ ಇಂಪ್ಲಿಮೆಂಟ್ ಆಗತ್ತೆ ಹೇಳೋದನ್ನ ಮುಂದೆ ನೋಡುವ ನಾವು. ಆದ್ರೆ ಈ ರೀತಿ ರೀಜನ್ ಸ್ಪೆಸಿಫಿಕ್ ಆಗಿ ಡೆವಲಪ್ಮೆಂಟ್ ಬಗ್ಗೆ ಆಲೋಚನೆ ಮಾಡುವುದನ್ನು ನಾನು ಸ್ವಾಗತ ಮಾಡ್ತೇನೆ, ಅದು ಒಳ್ಳೇದು ಆಕ್ಚುಲಿ, ಖಂಡಿತವಾಗಿ. ಎಸ್ ಎಸ್, ದಕ್ಷಿಣ ಕನ್ನಡಕ್ಕೆ ಬರುವಾಗ ಮಂಗಳೂರು ಪಣಜಿ ಜಲಮಾರ್ಗ ಅಭಿವೃದ್ಧಿಯ ಬಗ್ಗೆ, ಆಮೇಲೆ ಗಂಜಿ ಮಠದಲ್ಲಿ 100 ಎಕರೆ ಜಾಗದಲ್ಲಿ 66 ಕೋಟಿ ವೆಚ್ಚದಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಬರ್ತದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ನೀವು ಹೇಳಿದಾಗೆ ಬೇರೆ ಬೇರೆ ಜಿಲ್ಲೆಗಳನ್ನು ಈ ರೀತಿಯ ಒಂದು ಏನು ಫೋಕಸ್ ಮಾಡಿ ಏನು ತೋರಿಸುವಂಥದ್ದು ಅಥವಾ ಅಭಿವೃದ್ಧಿಪಡಿಸುವಂಥದ್ದು. ಈಗ ಜೊತೆಗೇನೆ ಕೃಷಿಯಕ್ಕೇನೆ ನೀವು ಕೃಷಿ ಬಗ್ಗೆ ಆಗ ಒಂದಷ್ಟು ವಿಚಾರಗಳನ್ನು ಮಾತಾಡಿದ್ರಿ, ಈ ಒಂದು ಅದರ ನಡುವೆ ಅಡಿಕೆ ಕೃಷಿಕರು ಈ ಬಜೆಟ್ಗೆ ಪೂರ್ವಭಾವಿಯಾಗಿ ಬಹುಶಃ ಎಲ್ಲ ಕರಾವಳಿಯ ಎಲ್ಲ ಎಮ್ ಎಲ್ ಎಗಳ ಜೊತೆಗೆ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು. ನಾವು ತುಂಬಾ ಸಂಕಷ್ಟದಲ್ಲಿದ್ದೇವೆ ಅಂತ, ಅಡಿಕೆಗೆ ಬೆಳೆ ಇರುವಂಥದ್ದು ಹೌದು, ಬೇಕಾದಷ್ಟು ಇವತ್ತು ಮಾರ್ಕೆಟಲ್ಲಿ ಏನು ಕ್ರಯ ಇದೆ, ಆದರೆ ಏನು ಅಡಿಕೆ ತೋಟದಲ್ಲಿ ತೋಟಗಾರ ಏನು ಎದುರಿಸ್ತಾ ಇರುವಂತಹ ಸಮಸ್ಯೆ, ಅಕಾಲಿಕವಾಗಿ ಬರುವಂತಹ ಮಳೆ ಇರಬಹುದು ಅಥವಾ ಹಳದಿ ರೋಗ ಇರಬಹುದು ಮತ್ತೊಂದು. ಸೊ ಒಂದಷ್ಟು ಪರಿಹಾರದ ಬಗ್ಗೆ ಮುಂದಿಟ್ಟಿದ್ರು, ವಿಚಾರವನ್ನು ಮುಂದಿಟ್ಟಿದ್ರು. ಎಸ್, ಆದರೆ 25 ಕೋಟಿ ಘೋಷಣೆಯಾಗಿದೆ ಇದು ಸಂಶೋಧನೆಗೆ ಅಂತ. ಈಗ ಅದು ಬಹುಶಃ ಎಲ್ಲೋ ಅಡಿಕೆ ಬೆಳೆಗಾರರಿಗೆ ಅಥವಾ ಒಟ್ಟು ಅದನ್ನು ನೀವು ಈಗ ಬೆಳೆಗಾರರು ನಮಗೆ ಪರಿಹಾರ ಕೊಡಿ ಅಥವಾ ಏನಾದರೂ ಒಂದು ಪರಿಹಾರ ಮಾರ್ಗಸೂಚಿ ಅಂತ ಕೇಳಿದಾಗ, ಎಸ್, ಈಗ ಸಂಶೋಧನೆಯನ್ನು ನಾವು ನಿರಾಕರಿಸುವುದಂತಲ್ಲ, ಖಂಡಿತವಾಗಿ ಆಗಬೇಕು. ಅದು ಎಷ್ಟರ ಮಟ್ಟಿಗೆ ಅದನ್ನು ಸಮತೋಲನ ಮಾಡಲಿಕ್ಕೆ ಕೃಷಿ ಈ ರೈತರ ಬೇಡಿಕೆ, ಈ ತತ್ಕ್ಷಣದ ಬೇಡಿಕೆ, ಅಡಿಕೆ ಕೃಷಿಕರ ಬೇಡಿಕೆ ಮತ್ತು ಅದಕ್ಕೆ ಸಿಕ್ಕಿದಂತ ಸ್ಪಂದನೆ. ಓಕೆ, ಈಗ ನಾನು ಅಡಿಕೆ ಬೆಳೆಯ ಬಗ್ಗೆ ಮಾತ್ರ ಮಾತಾಡಿದ್ರೆ ತಪ್ಪಾಗ್ತದೆ. ಎಸ್, ಭತ್ತ ಇದೆ ನಮ್ಮಲ್ಲಿ, ಕೃಷಿಕ ಭತ್ತ ಇದೆ ನಮ್ಮಲ್ಲಿ, ಭತ್ತಕ್ಕೆ ಭತ್ತದ ಕೃಷಿಕರ ಸಮಸ್ಯೆ ಕೇಳಿದ್ರೆ ಅದು ಇನ್ನೂ ಕಷ್ಟ ಇದೆ. ಹೌದು, ಸೊ ನಾನು ಹೇಳಿ ಕೇಳಿ, ಈಗ ಕೃಷಿಕ 2-3 ಕಾರಣದಿಂದ ಈ ದೇಶಕ್ಕೆ ಬಹಳ ಮುಖ್ಯ. ಒಂದು, ಆಹಾರ ಉತ್ಪಾದನೆ ಮಾಡುವನಾತ, ಅದಕ್ಕೆ ಅನ್ನದಾತ ಅಂತ ಕರೆಯುವುದು. ಎರಡನೇದು, 58% ಜನ ಈ ದೇಶದ್ದು ಅಂತೇಳಿ ಸುಮಾರು 70 ಕೋಟಿ ಜನ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆರ್ ಸರ್ವೈವಿಂಗ್ ಆನ್ ಅಗ್ರಿಕಲ್ಚರ್. ಖಂಡಿತ ಸರ್ಕಾರದ ಮೇಲಿನ ದೊಡ್ಡ ಹೊರೆ ಕಡಿಮೆ ಆಗಿದೆ, ಮತ್ತು ಆತ ಬದುಕಿ ಬಾಳುವಂತ ಆತನ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಮಿನಿಮಮ್ ಮೂಲಭೂತ ಸೌಕರ್ಯ ಕೂಡ ಕೊಡ್ತಿಲ್ಲ ಅವನಿಗೆ. ವಿದ್ಯುತ್ ಗುಣಮಟ್ಟ ಸಿಗುವುದಿಲ್ಲ, ಕುಡಿಯುವ ನೀರು ಗುಣಮಟ್ಟ ಸಿಗುವುದಿಲ್ಲ, ಆರೋಗ್ಯ ಗುಣಮಟ್ಟ ಸಿಗುವುದಿಲ್ಲ, ಶಿಕ್ಷಣ ಗುಣಮಟ್ಟ ಸಿಗುವುದಿಲ್ಲ. ಅವನು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆಯೂ ಸಿಗುವುದಿಲ್ಲ, ಒಳ್ಳೆ ಮಾರ್ಕೆಟ್ ಸಿಗುವುದಿಲ್ಲ. ಸೊ ನಾನೀಗ ಯಾವುದೋ ಸರ್ಕಾರವನ್ನು ದೂಷಣೆ ಮಾಡುವುದಿಲ್ಲ. ನಾವು ಅನ್ನದಾತ ಅಂತ ಅವನನ್ನು ಘೋಷಣೆ ಮಾಡಿಕೊಂಡು ಮೇಲೆ ಕೂರಿಸಿದೇವೆ ಹೊರತು ಅವನ ಸಮಸ್ಯೆಗಳಿಗೆ ಪ್ರಾಮಾಣಿಕವಾದ ಪರಿಹಾರ ಕಂಡುಕುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಖಂಡಿತವಾಗಿ. ಹಾಗಾಗಿ ಅಡಿಕೆ ಬೆಳೆಗಾರ, ಹಳದಿ ರೋಗ ಇದನ್ನು ಮಾತಾಡೋದಕ್ಕಿಂತ ಜಾಸ್ತಿ ಅದಕ್ಕೆ 25 ಕೋಟಿ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ವಿಚಿತ್ರವಾದ ಕಾಯಿಲೆ ಅದು. ಈವನ್ ಕೃಷಿ ವಿಶ್ವವಿದ್ಯಾನಿಲಯಗಳಿಗೂ ಕೂಡ ಆ ಕಾಲ ಯಾಕೆ ಅಂತ ಪತ್ತೆ ಹಚ್ಚಲಿಕ್ಕಾಗಿಲ್ಲ, ನಮ್ಮ ಕೊರೋನಾ ಇದ್ದಾಗೆ ಅಂತ ಅಂದ್ಕೊಳ್ತೀನಿ ನಾನು. ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ನಮಗೆ, ಮತ್ತು ಇದರಿಂದಾಗಿ ಅವನ ಬೆಲೆ ಹಾಳಾಗಿ ಹೋಗ್ತಾ ಇದೆ. 8 ವರ್ಷ ಕಷ್ಟಪಟ್ಟು ಬೆಳೆಸಿದ ಅಡಿಕೆ ಮರ ಫಸಲಿಗೆ ಬರುವಾಗ ಹಳದಿ ರೋಗ ಸುತ್ತಾದ್ರೆ ಏನ್ ಮಾಡ್ಬೇಕು ಅವನು? ಸೊ ತಾವು ಕೇಳುವ ಏನು ಆ ಪರಿಹಾರ ಕೊಡಬೇಕು ಹೇಳೋದು ಸಹಜವಾಗಿದೆ, ಆದ್ರೆ ಒಂದು ಇತಿಮಿತಿಯೊಳಗೆ ಸರ್ಕಾರ ಇದನ್ನು ಆಲೋಚನೆ ಮಾಡ್ತದೆ. ಯಾಕೆಂತ ಹೇಳಿದ್ರೆ ರಾಜ್ಯದಲ್ಲಿ ಅಡಿಕೆ ಬೆಳೆಯ ವಿಸ್ತಾರ ಎಷ್ಟಿದೆ ಮತ್ತು ಎಷ್ಟು ಬೆಳೆಗಾರರಿದ್ದಾರೆ, ಅವರಿಗೆ ಎಷ್ಟು ಲಾಸ್ ಆಗ್ತದೆ ಹೇಳೋದನ್ನ ಸರ್ಕಾರ ಈಗ ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲಾವನ್ನೇ ಕಂಪೇರ್ ಮಾಡಿದ್ರೆ ಜಿಲ್ಲಾಡಳಿತದ ಒಂದು ವರದಿ ಪ್ರಕಾರ, ಸಮೀಕ್ಷೆ ಪ್ರಕಾರ ಸುಮಾರು 17 ಕೋಟಿಯಷ್ಟು ಪರಿಹಾರ ಕೊಡಬೇಕಾಗಬಹುದು. ಪರಿಹಾರ ಕೊಡೋದ್ರ ಬಗ್ಗೆ ಮಾಡ್ತೀವಿ, ಕೊಡಬೇಕು, ಖಂಡಿತ ಕೊಡಬೇಕು, ಅವ್ರಿಗೆ ಸಹಾಯಕ್ಕೆ ಬರಬೇಕು ನಾವು. ನಾನು ಹೀಗೆ ಹೇಳ್ತೇನೆ, ಯಾಕೆಂದ್ರೆ ಸುಮಾರು 1,500 ಹೆಕ್ಟೇರ್ನಲ್ಲಿ ಇದು ಏನು ಹಳದಿ ರೋಗ ಬಾಧಿತವಾಗಿದೆ. 5,500 ಹೆಕ್ಟೇರ್ನಲ್ಲಿ ಬೆಳೀತಾ ಇದ್ದಾರೆ, ಅದರಲ್ಲಿ 1,500 ಹೆಕ್ಟೇರ್ನಷ್ಟು ಜಾಗ. ನನಗೆ 2-3 ಸಂಗತಿ ಹೇಳ್ತೇನೆ, ನಾವು ಯಾವ ಭೂಮಿಯನ್ನ ಅಡಿಕೆ ತೋಟವಾಗಿ ಕನ್ವರ್ಟ್ ಮಾಡಿದ್ದೇವೆ, 1 ನಿಮಿಷ ನಗಡ್ಬೇಡಿ. ಎರಡನೇದು, ನಾವು ಎಷ್ಟು ನೀರು ಬಳಕೆ ಮಾಡ್ತಾ ಇದ್ದೀವಿ, ನಾವು ಎರಡು ಕೂಡ ಅದೊಂದು ಎಷ್ಟು ಕೆಮಿಕಲ್ ಫರ್ಟಿಲೈಸರ್ ಉಪಯೋಗ ಮಾಡ್ತಾ ಇದ್ದೀವಿ, ಅದಕ್ಕೆ ಏನೆಲ್ಲ ರಾಸಾಯನಿಕ ಸ್ಪ್ರೇ ಮಾಡ್ತೀವಿ, ಈ ಎಲ್ಲ ಸಂಗತಿಗಳನ್ನು ಅಗತ್ಯಕ್ಕಿಂತ ಜಾಸ್ತಿ ಮಾಡಿರೋದ್ರಿಂದ ಆ ರೋಗಕಾರಕ ಕ್ರಿಮಿ ಏನಿದೆ ಅದು ಕೂಡ ಇಮ್ಯುನಿಟಿ ಡೆವಲಪ್ ಮಾಡ್ಕೊಂಡಿದೆ. ಇಮ್ಯುನಿಟಿ ಅನೇಕ ಸಂಗತಿಗಳಿದೆ, ಒಂದು ಹೇಳ್ತಿಲ್ಲ. ನಾವು ಭತ್ತ ಬೆಳೆಯುವಂತ ಬಯಲು ಗದ್ದೆಯಲ್ಲಿ ಹಾಕಿದ ಕೂಡಲೇ ಕೆಳಗಡೆ ನೀರಿನ ಅಂಶ ಹಾಗೆ ಇರುತ್ತೆ ನಮ್ಮೂರಲ್ಲಿ, ನಿಮ್ಗೆ ಗೊತ್ತಿದೆ. ಆ ಬೇರುಗಳಿಗೆ ಉಸಿರಾಡೋ ಅವಶ್ಯಕತೆ ಇದೆ, ನಮ್ಗೆ ಗೊತ್ತಾಗುದಿಲ್ಲ. ಇದು ನೀರು ಬಸಿದು ಹೋಗುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ ಮಳೆಗಾಲದಲ್ಲಿ, ಇದರ ಪರಿಣಾಮ ಇದೆ.
ಸೊ ಅನೇಕ ಸಂಗತಿಗಳಿದೆ. ನಾನೀಗ ರೈತನ ಹತ್ರ ಹೋಗಿ ನೀನು ಅಲ್ಲೇ ಅಡಿಕೆ ಹಾಕಿ ತೋಟ ಮಾಡಿದ್ವಿ ಅಂತ ಹೇಳಿದ್ರೆ ಆತ ಬದುಕಬೇಕಲ್ಲ, ಮಾಡಿದಾನು ಪಾಪ, ಭತ್ತ ಬೆಳಿ ಕೈ ಹತ್ತುವುದಿಲ್ಲ ಅವನಿಗೆ, ಅಡಿಕೆ ತೋಟ ಮಾಡಿದ್ರೆ ಅಡಿಕೆ ಮಾಡಿದ್ರೆ ಒಳ್ಳೆ ದುಡ್ಡು ಬರುತ್ತೆ ಅನ್ನೋದು ಸಹಜವಾದಂತ ಒಂದು ಇದು. ಹಾಗೆ ಸರ್ಕಾರವಾಗಿ ನಾವು ಅವರ ಸಮಸ್ಯೆಗೆ ಪರಿಹಾರ ಹುಡುಕುವಂತ ಮತ್ತು ಹಾನಿಗೊಳಗಾದಕ ಪರಿಹಾರ ಕೊಡಬೇಕಾದಂತ ಜವಾಬ್ದಾರಿ ಸರ್ಕಾರಗಳ ಮೇಲೆ ಇದೆ. ಎಷ್ಟು ಕೊಡ್ಲಿಕ್ಕೆ ಆಗ್ತದೆ ಹೇಳುವಂಥದ್ದು ಡಿಬೇಟಬಲ್ ಅಷ್ಟೇ. ಹಾಗಾಗಿ ನನಗೆ ನೆನಪಿದೆ, ಹಿಂದಿನ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಶೃಂಗೇರಿಯಲ್ಲಿ 2 ಕೋಟಿ ರೂಪಾಯಿ ಎತ್ತಿಟ್ಟಿದ್ರು ಇದೇ ಅಡಿಕೆ ಬೆಳೆಯ ಹಳದಿ ರೋಗದ ಸಂಶೋಧನೆಗೆ ಅಂತ, ಏನೂ ಬರಲಿಲ್ಲ. ಈಗ 20 ಕೋಟಿ ಇಟ್ಟಿದ್ದಾರೆ, ನೋಡಪ್ಪ ಇದಕ್ಕೆಂದ್ರೆ ಪರಿಹಾರ ಕೊಡ್ಲಿಕ್ಕೆ ಆಗತ್ತಾ ನೋಡುವ ಅಂತ ಹೇಳಿಕೊಂಡು ನೋಡು ಏನಾಗುತ್ತೆ. ಸಂಶೋಧನೆ ಅದರಲ್ಲಿ ಕೂಡ 25 ಕೋಟಿಯನ್ನು ಪರಿಹಾರ ಅಂತಲ್ಲ, ಸಂಶೋಧನೆಗೆ ಅಂತ ವಿನಿಯೋಗ ಮಾಡಿರುವಂತದ್ದು. ಎಸ್, ನೀವು ಹೇಳುವ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳು, ಯಾಕಂತ ಹೇಳಿದ್ರೆ ಶೃಂಗೇರಿಯಲ್ಲಿ ಕೂಡ ಹೇಳಿದ್ರು, ಆಮೇಲೆ ಎಷ್ಟು ಬಂತಂತ ಸಣ್ಣ ಒಂದು ಅನುಮಾನದ ಪ್ರಶ್ನೆಗಳು. ಈಗ ಇನ್ನು ಲಿಮಿಟ್ ಪೊಲಿಟಿಕ್ಸ್ ಅಥವಾ ವಕ್ತಾರರು ಎಲ್ಲ ಅಲ್ಲದೆ ಒಬ್ಬ ಒಂದು ಸಜ್ಜನ ರಾಜಕಾರಣಿಯಾಗಿ ಒಂದು ಪ್ರಶ್ನೆ, ಈ ಬಜೆಟ್ನ ಘೋಷಣೆಗಳೆಲ್ಲ ಯಾಕಂತ ಹೇಳಿದ್ರೆ ಅದು ವಾಸ್ತವದಲ್ಲಿ ಅನುಷ್ಠಾನಕ್ಕೆ ಎಷ್ಟರ ಪ್ರಮಾಣದಲ್ಲಿ ಬರುತ್ತೆ ಅಂತ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಜನಗಳು ಕೂಡ, ಇತ್ತೀಚಿನ ಒಂದು 8-10 ವರ್ಷ ಅಥವಾ 15 ವರ್ಷಗಳ ಕಾಲಾವಧಿಯಲ್ಲಿ ನಾವು ಬಜೆಟ್ನ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಜನಗಳು ಕೂಡ ತುಂಬಾ ತೀವ್ರವಾಗಿ ಅದಕ್ಕೆ ಇಷ್ಟು ಸ್ಪಂದನೆ ಕೊಡ್ತಾರೆ ಅಂತ. ಬಜೆಟ್ ನನಗೇನಾಗಬೇಕು ಅನ್ನೋದು ಒಂದು ಜನಸಾಮಾನ್ಯರ ಪ್ರಶ್ನೆ ಒಂದು. ಅದರ ಜೊತೆಗೆ ಈ ಬಜೆಟ್ ಇದ್ದಲ್ಲಿ ಹೇಳಿದ್ದೆಲ್ಲ ಆಗುತ್ತಾ ಅಂತ. ಈಗ ನಾನು ನಿಮ್ಮ ಹತ್ರ ಕೇಳುವುದು, ಬಜೆಟ್ನಲ್ಲಿ ಹೇಳಿದ್ದನ್ನೆಲ್ಲ ನಾವು ಒಂದು ಅಟ್ಲೀಸ್ಟ್ ಒಂದು 60-70% ಆದರೂ ಅನುಷ್ಠಾನ ಮಾಡ್ತೇವಾ ಅನ್ನುವಂಥದ್ದು. ಅವರು ಉಲ್ಲೇಖ ಮಾಡಿದ್ದಾರೆ ಈ ವರ್ಷ 90% ಮಾಡಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ದಾನೆ ಅಂತೇಳಿ. ಹೋದ ವರ್ಷ 80-82%ಗೆ ರೀಚ್ ಆಗಿದ್ದೇವೆ ನಾವು. ನಾವು 90% ಮಾಡ್ತೇವೆ ಅಂತ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ್ದಾರೆ. ಅದು ಒಂದು ಬದಿಗಿರ್ಲಿ, ನಾನು ನಿಮ್ಗೆ ಒಂದು ಒದ್ದೆ ಹೇಳ್ತೀನಿ ನೋಡಿ. ನಮ್ದು ಒಟ್ಟು ರೆವಿನ್ಯೂ ರಿಸಿಟ್ ಎಷ್ಟು ಹೇಳಿದ್ರೆ 243,734 ರೂಪಾಯಿ. ಕರೆಕ್ಟಾ? ನಮ್ದು ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ಕೇಳಿದ್ರೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೇಳಿದ್ರೆ ನಮ್ದು ಸಾರಿಗೆ, ಸಂಬಳ, ಭತ್ತೆ, ಆಮೇಲೆ ಸಬ್ಸಿಡಿ ಇದೆಲ್ಲ, ಆ ಎಲ್ಲ ಸಂಗತಿಗಳು ಎಷ್ಟುಂಟು ಕೇಳಿದ್ರೆ 187,405 ಕೋಟಿ ರೂಪಾಯಿ. ಸಾಲ ಮರುಪಾವತಿ ಎಷ್ಟಿದೆ ಅಂತ ಕೇಳಿದ್ರೆ 14,565 ಕೋಟಿ ರೂಪಾಯಿ. ಸಾಲ ಎಷ್ಟು ಅಂತ ಕೇಳಿದ್ರೆ 71,332 ಕೋಟಿ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ದುಡ್ಡು ಎಷ್ಟಿದೆ ನಮ್ಮ ಹತ್ರ? ಅದು 44,237 ಕೋಟಿ. 247,000 ಕೋಟಿಯ ಒಟ್ಟು ಬಜೆಟ್ ನಲ್ಲಿ ಕೇವಲ 44,237 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಎಷ್ಟು ದಿನ ನಾವು ಸರ್ಕಾರಗಳಾಗಿ ನಮ್ಮ ರೆವಿನ್ಯೂ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡೋದಿಲ್ಲ, ನಮ್ಮ ಹತ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಬಂಡವಾಳ ಹೂಡಿಕೆಗೆ ದುಡ್ಡು ಕಡಿಮೆ ಆಗ್ತಾ ಹೋಗ್ತದೆ. ಇದರಲ್ಲಿ 44,000 ನಾವು ಬಂಡವಾಳ ವೆಚ್ಚ ಅಂತ ಹೇಳ್ತೀವಿ, 71,000 ಈ ವರ್ಷ ಮತ್ತೆ ನಾವು ಸಾಲ ಮಾಡ್ತಾ ಇದ್ದೇವೆ ಅಂತ. ಹೌದು. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ಪ್ರತಿ ಇಲಾಖೆಯು ಕೂಡ ಅವರ ಏನು ಇಲಾಖೆಯ ಅಲಾಟ್ಮೆಂಟ್ ಇದೆ, ಅದರಲ್ಲಿ ಇಲ್ಲಿ ಹೇಗೆ 44,000 ಕೋಟಿ ಬಂದಿದೆ, ಹಾಗೆ ಅವರಿಗೂ ಬರುವಂತದ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಬಹಳ ಕಡಿಮೆ. ಇಲಾಖೆಗಳು ಎಷ್ಟು ಪರಿಣಾಮಕಾರಿಯಾಗಿ ತಮ್ಮಲ್ಲಿ ಲಭ್ಯ ಇರುವಂತಹ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ತಮ್ಮ ಇಲಾಖೆಯ ಮೂಲಭೂತ ಸೌಕರ್ಯಗಳಿರ್ಬೋದು ಅಥವಾ ಬಂಡವಾಳ ಹೂಡಿಕೆ ಇರ್ಬೋದು, ಎಷ್ಟು ಪರಿಣಾಮಕಾರಿಯಾಗಿ ಇಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದರ ಇಫೆಕ್ಟಿವಿಟಿ ಇದೆ. ಈಗ ನಾನು ಇನ್ನೊಂದು ಸಣ್ಣ ಉದಾಹರಣೆ, ಇನ್ನೊಂದು ಫೇಸ್ ಕೊಡ್ತೀನಿ ನಿಮಗೆ. 2008 ರ ನಂತರ ಅಂದ್ರೆ ಮೊದಲನೇ ಬಾರಿಗೆ ಇವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಪ್ರಾಮಾಣಿಕವಾಗಿ ಹೇಳಿ, ಕರ್ನಾಟಕ ರಾಜ್ಯದ ರಸ್ತೆಗಳ ಕ್ವಾಲಿಟಿ ಇಂಪ್ರೂವ್ ಆಗಿದೆಯೋ ಇಲ್ವೋ? ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಗುಣಮಟ್ಟ ಇಂಪ್ರೂವ್ ಆಗಿದೆಯೋ ಇಲ್ವೋ? ಆಗಿದೆಯೋ ಇಲ್ವೋ ಹೇಳಿ ಅಂತ ಹೇಳಿದ್ರೆ, ಯಡಿಯೂರಪ್ಪ ಅವರು ಬಂದಾಗ ಖಂಡಿತವಾಗಿ ಅಭಿವೃದ್ಧಿಯ ಪರವಾಗಿ ಜನರಲ್ಲಿ ಒಂದು ಆಶಾಭಾವನೆ ಮೂಡಿಸಿದ್ದಾರೆ. ಯಡಿಯೂರಪ್ಪ ಅವ್ರದ್ರೆ ಮಾಡ್ತಾರೆ ಖಂಡಿತವಾಗಿ ಅಂತ. ಈಗ ಯಾವತ್ತಾದ್ರೂ ನಮ್ಮ ದೇವಸ್ಥಾನಗಳಿಗೆ 50 ಲಕ್ಷ, 20 ಲಕ್ಷ, 1 ಕೋಟಿ ಕೊಟ್ಟದ್ದು ಕೇಳಿದಿರಾ ನೀವು? 2008ಕ್ಕಿಂತ ಹಿಂದಿನ ಪೂರ್ತಿ ರೆಕಾರ್ಡ್ ತೆಗೆದು ನೋಡಿ, ಇವತ್ತು ಮಾಡ್ತಾ ಇದ್ದಾರೆ ಅವರು. ಇದರರ್ಥ ಉಳಿದವರಿಗೆ ಕೊಟ್ಟಿಲ್ವಾ? ಕ್ರಿಸ್ತನ ಅಭಿವೃದ್ಧಿ ನಿಗಮ ಕೊಟ್ಟಿದ್ದ, ಅವರಿಗೂ ಕೊಟ್ಟಿದ್ದಾರೆ. ಈಗ 2008ಕ್ಕಿಂತ ಮೊದಲು ಕೊಡ್ತಾ ಇರಲಿಲ್ಲ ಅಂತ ಹೇಳಿದ ನೀವು? ಖಂಡಿತವಾಗಿ ಕೊಡ್ತಾ ಇಲ್ಲ, ಖಂಡಿತವಾಗಿ ಇಷ್ಟು ಕೊಡ್ತಿರ್ಲಿಲ್ಲ. ಇಷ್ಟು ಕೊಡ್ತಾ ಇರಲಿಲ್ಲ. 5,000, 10,000 ರೂಪಾಯಿ ಒಂದು ದೇವಸ್ಥಾನ ಸಿಕ್ಕಿದ್ರೆ ದೊಡ್ಡದದು ಅವಾಗ. ನಾನು ಇದನ್ನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದನ್ನು ಇವ್ಯಾಲ್ಯುಯೇಟ್ ಮಾಡಿ ಹೇಳಬೇಕಾದ್ರೆ ನನಗೆ. ನನ್ನ ಕೇಳಿದಾಗ ಒಬ್ಬ ಬಹಳ ಪ್ರಮುಖ ವ್ಯಕ್ತಿ ಏನು ಹೇಳಿದ್ರು ಅಂತ, ನಮ್ಮ ತಾಗ ದುಡ್ಡೇ ಇರಲಿಲ್ಲಪ್ಪ ಅಂತ ಹೇಳಿದ್ರು. ಅದೇ ವ್ಯಕ್ತಿ ಸದನದಲ್ಲಿ ಇಟ್ಕೊಂಡಿದ್ದ ಮಾತು, ಯಡಿಯೂರಪ್ಪ ಅವರ ಎಲ್ರಿಗೂ ಘೋಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ನಿಮ್ಮ ಹತ್ರ ಇನ್ನೊಂದು ದುಡ್ಡು ಪ್ರಿಂಟ್ ಮಾಡ್ಲಿಕ್ಕೆ ಮೆಷಿನ್ ಇದೆಯಾ ಅಂತ ಕೇಳಿದ್ದು, ಸದನದಲ್ಲಿ ಕೇಳಿದ ಮಾತಿದ್ದು. ಬಹಳ ಪ್ರಮುಖವಾದ ಲೀಡರ್ ಕಾಂಗ್ರೆಸ್ ಇದ್ದು, ಅವರಿಗೆ ಆಶ್ಚರ್ಯ ಆಗುತ್ತೆ ಇಲ್ಲಿಂದ ಕೊಡ್ತಿದ್ದಾರೆ ಇಷ್ಟು. ಅವ್ರು ಹೇಳ್ತಾರೆ ಇದು ಈಶ್ವರಪ್ಪನವರು ಹೇಳಿದ್ದು, ನಮ್ಮ ಹತ್ರ ಏನು ಅಲ್ಲ, ಅದು ಬೇರೆ. ನೋಟ್ ಪ್ರಿಂಟಿಂಗ್ ಮೆಷಿನ್ ಹೇಳಿದ್ದು ಅವ್ರ ಬಗ್ಗೆ ಹೇಳಿದ್ದು, ಅದು ಬೇರೆ ಕಾರಣ. ನಾನು ಹೇಳ್ತಿರೋದು
ಹೆಸರು ಬೇಕಾದ್ರೂ ಲೈಕ್ ಮಾಡ್ತೀನಿ ಇದು ಹೇಳಿರೋ ಎಸ್ ಕೆ ಪಾಟೀಲ್ ಸದನದಲ್ಲಿ ಇಷ್ಟೆಲ್ಲ ಘೋಷಣೆ ಮಾಡ್ತಾ ಇದ್ರಿ, ಎಲ್ಲಿಂದ ಬರುತ್ತೆ ದುಡ್ಡು ನಿಮಗೆ ಅಂತ ಅವರಿಗೆ ಆಶ್ಚರ್ಯ ಆಗಿತ್ತು. ಮತ್ತು ಯಾವ್ದನ್ನ ಘೋಷಣೆ ಮಾಡಿದಾರೆ ಇದನ್ನ ನಾನು ಬಹಳ ಕನ್ವಿಕ್ಷನ್ ಅಂತ ಹೇಳ್ತಾ ಇದ್ದೀನಿ, ಯಡಿಯೂರಪ್ಪ ಅವರು ಯಾವ್ದನ್ನ ಘೋಷಣೆ ಮಾಡೋದನ್ನ ಕೊಟ್ಟಿದ್ದಾರೆ. ಎಸ್ ಎಸ್, ನಾನು ಸಂವಾದವನ್ನು ಸಮಾಪನ ಮಾಡ್ತಾ ಇದ್ದೇನೆ. ಎಸ್, ನೀವು ಮಾತಾಡ್ತಾ ಇದ್ದಾಗ ನೆನಪಾಯ್ತು ಈ ಸ್ವಚ್ಛತಾ ಬಗ್ಗೆ, ಸ್ವಚ್ಛ ಭಾರತ್ ಇದರ ಬಗ್ಗೆ ಎಲ್ಲ ತುಂಬಾ ತುಂಬಾ ಏನು ಕಾಳಜಿ ಒಂದಷ್ಟು ಈಗ ಯುವಕರ ಮಧ್ಯೆ ಇದೆ. ನಾವು ನಮ್ಮ ಬೀಚ್ಗಳು, ನಮ್ಮ ಪರಿಸರ ಮತ್ತು ನಮ್ಮ ಊರು, ನಮ್ಮ ಊರು ಕೇರಿ ಎಲ್ಲಿ ನೋಡಿದ್ರು ಕೂಡ ಇವತ್ತು ಕಸ ಮತ್ತು ತ್ಯಾಜ್ಯಗಳೇ ತುಂಬಿ ಹೋಗಿದೆ. ಎಸ್, ಅದನ್ನು ಬಜೆಟಲ್ಲಿ ಬರಬೇಕಂತ ಹೇಳುದಲ್ಲ, ಏನಾದರೂ ಮಾರ್ಗಸೂಚಿಗಳನ್ನು ಮಾಡಬಹುದಿತ್ತೋ ಏನೋ ನೀವು ಹೇಳಬೇಕು. ಎಸ್, ಈ ಮಾನಸಿಕತೆ ಬದಲಾಗದೆ ಇದ್ರೆ ಟೂರಿಸಂ ಪ್ರಮೋಷನ್ ಆಗತ್ತಾ? ನೀವು ನೋಡಿ, ನಾವು ಹೊರಗಡೆ ಹೇಳ್ತಾ ಇದ್ದು ಉಗಿತಾರೆ ಅಂತ ಹೇಳಿಕೊಂಡಲ್ಲ, ಉತ್ತರ ಕರ್ನಾಟಕದಲ್ಲಿ ಮಂಗಳೂರು ನಗರದಲ್ಲಿ ಒಬ್ಬ ಹುಡುಗ ಬೈಕ್ ಹತ್ತಿದ ಅಂತ ಹೇಳಿದ್ರೆ 5 ನಿಮಿಷಕ್ಕೊಂದ್ಸಲ ಅವನು ರಸ್ತೆಯಲ್ಲಿ ಉಗಿಲೇಬೇಕು, ಅವನಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಬಾಯಲ್ಲಿ ಏನಾದ್ರೂ ಇರಬಹುದು. ಹಾ, ಅದು ಅದು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಆದ್ರೆ ಇದೇ ರಸ್ತೆ ನಾನು ಓಡಾಡುವ ರಸ್ತೆ ಅಂತ ಮನಸ್ಸಿಗೆ ಬರಬೇಕು ಬೇಡ? ಸಮುದ್ರದ ಬದಿಯನ್ನು ನಾವು ಮಲಿನ ಮಾಡಬಾರದು ಅಂತ ನಮ್ಮ ಮನಸ್ಸಲ್ಲಿ ಬರಬೇಕು ಬೇಡ? ನಾನು ತಗೊಂಡು ಹೋದ ಮನೆಯ ಪ್ಲಾಸ್ಟಿಕ್ ಆ ಬಟ್ಟೆ ಹತ್ಕೊಂಡು ಗುಡ್ಡ ಅಲ್ಲಿ ರಸ್ತೆ ಬದಲು ಈಸಾಡಬಾರ್ದು ನಮ್ಮ ಮನಸ್ಸಿಗೆ ಬರಬೇಕು ಬೇಡ? ವ್ಯವಸ್ಥೆ ಇರೋ ವ್ಯವಸ್ಥೆ ಇದೆ, ಅದನ್ನು ದುರುಪಯೋಗ ಮಾಡ್ತಾ ಇದ್ದೀವಿ ನಾವು. ನೂರ್ತಿ ವ್ಯವಸ್ಥೆ ವ್ಯವಸ್ಥೆಗಳೇ ಇಲ್ಲ ಅಂತ ಹೇಳಿಕೊಂಡು ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಯವರು ಬೇರೆ ಕೆಲಸ ಮಾಡಿದ್ವಿ, ಇದರಿಂದ ಯಾಕೆ ಹೋಗ್ಬೇಕು? ಖಂಡಿತ. ಸೊ ತುಂಬಾ ಸಂಗತಿಗಳು ನಾವು ಸರ್ಕಾರದ ಮೇಲೆ ಎಲ್ಲವನ್ನ ಹಾಕುವುದಕ್ಕಿಂತ ಸರ್ಕಾರ ಮಾಡುವ ಒಳ್ಳೆ ಯೋಜನೆಗಳನ್ನ ನಾವು ಅನುಷ್ಠಾನಗೊಳಿಸುವ ಮೂಲಕ ಮಾಡುವಂತ ಒಂದು ಅವಶ್ಯಕತೆ ಇದೆ. ನಮ್ಮ ನಮ್ಮ ಒಂದಷ್ಟು ಕರ್ತವ್ಯ ಪ್ರಜ್ಞೆಗಳನ್ನು ನಾವು ಜಾಗೃತಿಗೊಳಿಸಬೇಕು. ಎಸ್ ವೀಕ್ಷಕರೇ, ಆ ಬಜೆಟ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿಯ ರಾಜ್ಯ ಉಪಕಾರರಾಗಿರುವಂತಹ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ನಮಗೆ ಮುಂದೆ ಇಟ್ಟಿದ್ದಾರೆ. ಎಸ್ ಸರ್, ನಾನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಈ ಒಂದು ಸಮಾಧಾನ ಬಂದದಕ್ಕೆ ಪ್ರೀತಿ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದ. ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದ. ಎಸ್ ವೀಕ್ಷಕರೇ, ಇದು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ಮಾಡಿದಂತಹ ಈ ಒಂದು ಬಜೆಟ್ ಬಗ್ಗೆ ವಿಶ್ಲೇಷಣೆ. ಎಸ್, ಈ ಒಂದು ಸಮಾಧಾನದಲ್ಲಿ ಸಮಾಪನ ಮಾಡ್ತಿದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಇಲೆಕ್ಟ್ರಾನಿಕ್ಸ್.